ೇ ನಮಸ್ಕಾರ ಮತ್ತು ಸ್ವಾಗತ ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈ ಜುವಲ್ ಟು ಫೋರ್ ಸೆವೆನ್ ಸೋಮವಾರ ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ಇವತ್ತಿನಿಂದ ಅನ್ಲಾಕ್ ತ್ರೀ ಪ್ರಕ್ರಿಯೆ ಆರಂಭಗೊಂಡಿದೆ ಅಂದರೆ ಎಲ್ಲವೂ ಓಪನ್ ಆಗಿದೆ ಈ ನಡುವೆ ಎಚ್ಚರಿಕೆಯೂ ಕೂಡ ಸರ್ಕಾರ ಕೊಡ್ತಾಯಿದೆ ಎಚ್ಚರ ತಪ್ಪಿದ್ದರೆ ಖಂಡಿತವಾಗಿ ಮತ್ತೆ ಲಾಕ್ಡೌನ್ ಆಗಲಿಕ್ಕೆ ಸಾಧ್ಯವಿದೆ ಇದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದಂಥ ಮಾತು ಈ ನಡುವೆ ವ್ಯಾಪಾರ ವಹಿವಾಟು ಮತ್ತೆ ತನ್ನ ಪ್ರಮುಖ ವಾಹಿನಿಗೆ ಬರಲಿಕ್ಕಿದೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ ಇದನ್ನು ವಿಶ್ ವಿಷಯ ಇವತ್ತಿನ ವಿಷಯ ಕೋವಿಡ್ ವ್ಯಾಪಾರ ವಹಿವಾಟು ಅಂದರೆ ವ್ಯವಹಾರ ಮತ್ತು ಮುನ್ನೆಚ್ಚರಿಕೆ ನಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ ಶ್ರೀ ನಿತ್ಯಾನಂದ ಒಳಕಾಡು ಸಾಮಾಜಿಕ ಕಾರ್ಯಕರ್ತರು ಮತ್ತು ಐರೋಡಿ ಸಹನಶೀಲ ಪೈ ಅಧ್ಯಕ್ಷರು ವರ್ತಕರ ಸಂಘ ಉಡುಪಿ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾನೆ ಐರೋಡಿಯವರೇ ಎರಡೂ ತಿಂಗಳ ಬಳಿಕ ಮತ್ತೆ ಅಂಗಡಿಯ ಬಾಗಿಲನ್ನು ತೆರೆದ್ರ ಹೇಗನ್ನಿಸ್ತದೆ ಬಾಗಿಲು ಒಂದು ತೆಗೆದು ಈ ಸೋಮವಾರಕ್ಕೆ ಎರಡು ವಾರ ಆಗ್ತದೆ ಈ ನಿಜವಾಗಿ ಎಲ್ಲರೂ ಎಣಿಸ್ಬೇಕಂದ್ರೆ ಈ ಮಾರ್ಗಸೂಚಿ ಎಣಿಸ್ಬೇಕಂದ್ರೆ ನಿತ್ಯೋಪವಾಗಿ ವಸ್ತುಗಳ ಜೊತೆಗೆ ಜನರಿಗೆ ಬಟ್ಟೆ ಬೇಕು ಹಾರ್ಡ್ವೇರ್ ವಸ್ತುಗಳು ಬೇಕು ಎಲೆಕ್ಟ್ರಾನಿಕ್ ವಸ್ತುಗಳು ಬೇಕು ಫ್ಯಾನ್ಸಿ ವಸ್ತುಗಳು ಬೇಕು ಹಾಗೂ ಬಂಗಾರ ಆಗಲಿ ಬ ಸಿ ಬಟ್ಟೆಗಳು ಬೇಕೇ ಬೇಕು ಇದು ಜನರು ಕಾದಿದ್ರು ಇದು ಯಾವಾಗ ಓಪನ್ ಆಗ್ತದೆ ಯಾವಾಗ ಪರ್ಚೇಸ್ ಮಾಡೋದು ಎಂಬ ಕಾವಿತ್ತು ಹೆಚ್ಚು ಹೆಚ್ಚಾಗಿ ಈಗ ಮದುವೆ ಕೆಲವುಗಳು ಮದುವೆ ಆಗಿದೆ ಉಪನ್ ಏನಾಗಿದೆ ಕೆ ಅದೇ ಮಾರ್ಗಸೂಚಿ ಹೇಳ್ತದೆ ಮದುವೆ ಮಾಡ್ಬೋದು ಅಂಥೇಳಿ ನಾನು ಮದುವೆಗೆ ಹೋಗಬೇಕಾದ್ರೆ ಬಟ್ಟೆ ಹಾಕಬೇಕಲ್ವ ಸರ್ ಬಟ್ಟೆ ಹಾಕಬೇಕಾದ್ರೆ ನಿಮ್ಮ ಅಂಗಡಿಗೆ ಬಂದು ಏನಾದರೂ ಒಂದು ಗಿಫ್ಟ್ ಐಟಮ್ ಹೋಗಿ ಉಡುಗೊರೆ ಕೊಡಬೇಕಲ್ಲ ನಿಮ್ದು ಎರಡು ಅಂಗಡಿ ಬಂದಿಟ್ಕೊಂಡು ನಾನು ಮದುವೆ ಹೇಗೆ ಖಂಡಿತ ಈಗ 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 ಲಾಕ್ಡೌನ್ ಓಪನ್ ಆದ್ದರಿಂದ ಖಂಡಿತವಾಗಿ ಎಲ್ಲರಿಗೂ ವ್ಯಾಪಾರ ಶುರುವಾಗಿದೆ ಯಾಕಂದ್ರೆ ಜನರು ಕಾತುರು ಕಾತುರದಿಂದಿದ್ರು ಯಾವಾಗ ಓಪನ್ ಆಗ್ತದೆ ಯಾವ್ದನ್ನ ಪರ್ಚೇಸ್ ಮಾಡಿದ್ವಿ ಇವ್ರಿಗೆ ಗಿಫ್ಟ್ ಐಟಮ್ ಆಗಲಿ ಒಂದು ಬಟ್ಟೆ ಆಗಲಿ ಬಂಗಾರ ಆಗಲಿ ಈಗ ಮದುವೆ ಆದ ಕಪ್ಪಲ್ಸ್ನವರಿಗೆ ಗಿಫ್ಟ್ ಕೊಡಬೇಕು ಅಥವಾ ಬಟ್ಟೆ ಕೊಡಬೇಕು ಅಥವಾ ಬಂಗಾರ ಕೊಡಬೇಕು ಅದೊಂದು ನಮ್ಮ ಈ ಉಡುಪಿಯ ಒಂದು ಸಂಪ್ರದಾಯ ಅದು ಕೊಡೋಕ್ಕೋಸ್ಕರ ಹೆಚ್ಚೆಷ್ಟು ಮಂದಿ ಈಗ ಕಾತುರದಿಂದ ಇದ್ದರೂ ಈಗ ಅಂಗಡಿ ಅಂಗಡಿ ಓಪಾದದಿಂದ ಒಳ್ಳೆ ವ್ಯಾಪಾರ ಇದೆ ಖಂಡಿತ ಇವತ್ತಿನಿಂದ ಒಂಬತ್ತು ಗಂಟೆ ದಿನವರೆಗೆ ಅವಕಾಶ ಇದೆ ಸರ್ ನಿತ್ಯಾನಂದ ಒಳಕಡ್ರು ತಾವು ಯಾವಾಗಲೂ ಜನರ ಮನಸ್ಸನ್ನು ಮಾಧ್ಯಮದ ಕಣ್ಣನ್ನು ಮತ್ತು ಸಾರ್ವಜನಿಕರನ್ನು ತಮ್ಮ ವಿನೂತನ ಪ್ರತಿಭಟನೆಯಿಂದ ಅಥವಾ ವಿನೂತನ ಮಾದರಿಯಿಂದ ಸೆಳೆಯುತ್ತೀರಿ ಆದರೆ ಈ ಲಾಕ್ಡೌನಲ್ಲಿ ಅನೇಕ ಹೆಚ್ಚು ಕಡಿಮೆ ಆಗಿದೆ ಆಕ್ಸಿಜನ್ ಇರಲಿಲ್ಲ ಜನರಿಗೆ ಸಾಕಷ್ಟು ಬೆಡ್ಗಳಿರಲಿಲ್ಲ ಬ್ಲೆಡ್ ಬಾಕ್ ದಂಧೆ ಅದೆಲ್ಲ ಆಯಿತು ಆದರೆ ನಿತ್ಯಾನಂದ ಒಳಕಾಡು ಎಲ್ಲಿದ್ದರು ನಾನು ಈ ಕೊರೋನಾದ ಎರಡನೇ ಕೊರೋನಾದಲ್ಲಿ ನಮ್ಮದು ಮೊದಲು ಹೇಗೂ ಉಚಿತ ಸೇವೆ ಆ್ಯಂಬುಲೆನ್ಸ್ ಇತ್ತು ಈ ಬಾರಿ ನಾವು ಆಕ್ಸಿಜನ್ ಕೂಡ ನಾವು ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ ಓಹೋ ಹೋ ಹೋ ಮನೆ ಮನೆಗೆ ಅಂದರೆ ಹಾಸ್ಪಿಟಲ್ಗಲ್ಲ ಮನೆ ಮನೆಗೆ ಯಾಕಂತ ಹೇಳಿದ್ರೆ ಈ ಕೊರೋನಾ ಎರಡನೇ ಅಲೆ ಬಹಳಷ್ಟು ಜನರಿಗೆ ಬಂದಾಗ ಅವರನ್ನು ನೀವೇ ಮನೆಯಲ್ಲೇ ಕ್ವಾರಂಟೈನ್ ಮಾಡಿ ನೀವೇ ಮನೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಎಂಬ ಇರಾದೆಯನ್ನು ಸರಕಾರ ಮತ್ತು ವೈದ್ಯಕೀಯ ವೈದ್ಯರು ಹೇಳ್ತಿದ್ರು ಆವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಇಲ್ಲ ಅಂತ ತಕ್ಷಣ ನಾನು ನನ್ನ ಎರಡೂ ಇದ್ದ ಆ್ಯಂಬುಲೆನ್ಸಲ್ಲಿದ್ದ ಆಕ್ಸಿಜನ್ ಕಿಟ್ ಸಿಲಿಂಡ್ರನ್ನು ನಾನು ಅಪ್ ಮಾಡಿ ಎಲ್ಲೆಲ್ಲಿಗೆ ಬೇಕು ಅವ್ರಿಂದ ಅವರಿಗೆ ನಾನು ಫ್ರೀಯಾಗಿ ಹೂ ಕೊಟ್ಟಿದ್ದೇನೆ ನಾನು ಅಂದರೆ ತಿಂಗಳ ಕಟ್ಟಲೆ ದಿನವಸ ಕಟ್ಟಲೆ ಅಲ್ಲ ಈಗ ಎಮರ್ಜೆನ್ಸಿ ನನಗೆ ಬೇಕು ರಾತ್ರಿ ನನಗೆ ಮತ್ತೆ ನಾನು ಬೆಳಿಗ್ಗೆ ಸಿಗ್ಬೋದು ಎಂಬ ಪ್ರಶ್ನೆ ಆ ವಿಧದಲ್ಲಿ ದೃಷ್ಟಿಯಲ್ಲಿ ನಾನು ಈ ಬಾರಿ ಈ ಬಾರಿ ಕೊಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯ ಪ್ರೈವೇಟ್ ಆಸ್ಪತ್ರೆಯ ಹಣ ಕೊಟ್ಟು ಕೊಡುವಂಥದ್ದು ಈಗಿನ ಸಂದರ್ಭದಲ್ಲಿ ಕೆಲವರಿಗೆ ಕಷ್ಟದಕರ ಯಾಕಂತ ಹೇಳಿದ್ರೆ ಈ ಒಂದನೇ ಅಲೆಯಲ್ಲೇ ಕೆಲವರಿಗೆ ದುಡ್ಡು ಇಲ್ಲದೆ ಪರದಾಡ್ತಿದ್ದರು ಎರಡನೇ ಅಲೆ ಬರುವಾಗ ಹೊತ್ತಿಗೆ ಏನೂ ಇಲ್ಲ ಆಗಿರುವಾಗ ನಾನು ನನ್ನ ಸಮಿತಿಯ ಏನು ಇದೆ ಅದನ್ನು ನಾನು ಅವರಿಗೆ ಇದನ್ನು ಕೊಟ್ಟಿದ್ದೇನೆ ಅದೂ ಅಲ್ಲದೆ ಈ ಶಿಥಿಲೀಕರಣದ ಪೆಟ್ಟಿಗೆ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಕಾಯಿಲೆಯಿಂದ ತೀರು ಹೋದರು ಅಥವಾ ಏನೋ ಒಂದು ಗಂಡಾಂತರ ತೀರುವುದನ್ನ ಮಾರ್ಚರ್ ಕೊಂಡೋಗಿ ಲ ಕೊಂಡು ಹೋದರೆ ಅದನ್ನು ಉಲ್ಲೇಖ ಮಾಡ್ತಾರೆ ಕೊರೋನಾ ಎಂಬ ಉಲ್ಲೇಖ ಮಾಡ್ತಾರೆ ಹೆಣವನ್ನು ನೋಡಲಿಕ್ಕೆ ಇಲ್ಲದಾಗ್ತಾ ಹೋಗುವ ಪರಿಸರ ಸ್ಥಳಿತಿಯಲ್ಲಿ ಆವಾಗೂ ಕೂಡ ನನ್ನತ್ರ ಎರಡು ಶೀತಲೀಕರಣದ ಶವ ಪೆಟ್ಟಿಗೆ ಇದೆ ಅದನ್ನು ಕೂಡ ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಓಹೋ ಹೋಹೋ ನನ್ನ ಅಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಸಮಿತಿಯಲ್ಲಿ ನಮ್ಮ ಜನರಿಗೆ ಏನು ಬೇಕು ಅದನ್ನೆಲ್ಲ ನಾನು ಮಾಡಿಕೊಟ್ಟಿದ್ದೆ ಸರಿ ನಿತ್ಯಾನಂದಗಡ್ರವ್ರೆ ಈಗ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ಪ್ರತಿ ವಸ್ತುವಿನ ಬೆಲೆ ಏರ್ತದೆ ಅದಕ್ಕೆ ಕಾರಣ ಮೂಲವಾಗಿ ಇಂಧನ ಬೆಲೆ ಏರಿದೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಗ್ಯಾಸ್ ಆಗಲಿ ಇದು ಏರಿದೆ ಇದು ಐರೋಡಿಯವರಿಗೂ ಕೂಡ ಇಫೆಕ್ಟ್ ಆಗುತ್ತೆ ಎಲ್ಲರಿಗೂ ಇಫೆಕ್ಟ್ ಆಗ್ತದೆ ನಮಗೂ ಇಫೆಕ್ಟ್ ಆಗ್ತದೆ ಈಗ ಇವತ್ತಿನಿಂದ ಬಸ್ ಆರಂಭವಾಗಿದೆ ನಲ್ವತ್ಮೂರು ರೂಪಾಯಿ ಟಿಕೆಟ್ ರೂಪಾಯಿ ಕೊಡಬೇಕು ನಮ್ಮೂರಿಂದ ಉಡುಪಿಗೆ ಬರಬೇಕಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಮೌನವಾಗಿದ್ದೀರಿ ಉಡುಪಿಯಲ್ಲಿ ನಿತ್ಯಾನಂದ ಒಳಕಾಡು ಮೌನವಾಗಿದ್ದಾರೆ ಅಂತ ಹೇಳಿದರೆ ಆಡಳಿತ ಪಕ್ಷದೊಂದಿಗೆ ಸೇರಿಕೊಂಡಿದ್ದಾರೆ ಅಂತ ಜನ ಮಾತನಾಡಿಕೊಳ್ತಾರೆ ಹೌದಾ ನಾನು ಪ್ರತಿ ಬಾರಿಯೂ ಯಾವುದೋ ವಸ್ತು ಕೂಡ ಏರಿಕೆ ಆದರೆ ನಾನು ಪ್ರತಿಭಟನೆ ಮಾಡುವಂಥದ್ದು ನನ್ನದು ವಿನೂತನ ರೀತಿಯ ಮಾಡುವಂಥದ್ದು ಇತ್ತು ಈಕೆ ಈ ಬಾರಿ ಮೌನ ಈ ಬಾರಿ ಅಂತ ಹೇಳಿದರೆ ಈ ವಾಟ್ಸಪಲ್ಲಿ ಕೆಲವರೆಲ್ಲ ಒಂದು ನೂರು ರೂಪಾಯಿ ಅಲ್ಲ ಒಂದು ಸಾವಿರ ರೂಪಾಯಿದ್ರೆ ನಾವು ಪೆಟ್ರೋಲ್ ಹಾಕ್ತೇವೆ ನಿಮಗೆ ಮನೆ ಮೀನಿಗೆ ಹೋಗ್ಲಿಕ್ಕೆ ಒಂದು ಸಾವಿರ ರೂಪಾಯಿ ಮೀನು ಬೇಕು ಮೂರು ಸಾವಿರ ರೂಪಾಯಿ ಕಾರಲ್ಲಿ ಎ ಸಿ ಹಾಕಿ ಹೋಗ್ತೀರಿ ನಿಮಗೆ ಆಗ ನಿಮಗೆ ಇಲ್ಲಿ ಇದು ಬರ್ದಿಲ್ವಾ ಎಂಬ ಬಹಳಷ್ಟು ಒಂದು ಬಂದಿದೆ ಅದು ಅವರಿಗೆ ಹೋಗಬೇಕು ಆ ಮಾತು ಎಲ್ಲ ಅವರು ಹೇಳುವವರು ಹೇಳುವವೇ ಬೈಕಿಲ್ಲ ಆ ಮಾತು ಬೆಟ್ರೋಲ್ ಹೌದು ಆಗಿರುವಾಗ ಅದನ್ನು ನೋಡಿ ಇನ್ನು ಪ್ರತಿಭಟನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅದಕ್ಕೆ ಬೇರೆ ರೀತಿಯ ನಾವು ಒಂದು ಅದಕ್ಕೆ ಈಗ ಅಂತ ಹೇಳಿದ್ರೆ ಇನ್ನು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಹಾಗಾದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಉಪಾಯ ಹೊಳಿತಾ ಉಂಟು ಪ್ರಗತಿಯಲ್ಲಿ ಇದೆ ನೀವು ಖಂಡಿತ ಅದಕ್ಕಂತ ಹೇಳಿದ್ರೆ ಮಾಡಿದ್ರೆ ನಾವು ಮಾಡಿದ್ರೆ ಬೇರೆಯವರ ರೀತಿ ನಮ್ಗೆ ಆಗುದಿಲ್ಲ ನಾವು ಮನಸ್ಪೂರ್ವಕ್ಕೆ ಮಾಡೋದು ಆವಾಗ ಮನಸ್ಪೂರ್ವಕ ಮಾಡಿದ ಅವರಿಗೆ ಅವರ ತಟ್ಟಬೇಕು ಆ ತಟ್ಟಿದ ನಂತರ ಅವರ ಏನೊಂದು ಕೇಂದ್ರಕ್ಕೆ ತಟ್ಟಬೇಕು ಅಂದ್ರೆ ಪರದೆ ಹಿಂದಿನಿಂದ ನಿತ್ಯಾನಂದ ಒಳಕಾಡುವರು ಆಡಳಿತ ಪಕ್ಷದೊಂದಿಗೆ ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನಮ್ಮ ಥರ ಸುಳ್ಳೆ ಸುಳ್ಳೆ ಯಾಕಂತೇಳಿ ನಮ್ಮ ಹತ್ರ ರಾಜಕೀಯ ಎಂಬುದೇ ಇಲ್ಲ ರಾಜಕೀಯ ಎಂಬುದೇ ಇದ್ದರೆ ನಾನು ಯಾಕಂತೇಳಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಯಾರು ಬಿದ್ದರೂ ಕೂಡ ನಾನು ನೀವು ಯಾವ ಜಾತಿ ಅಂತ ಕೇಳಲಿಕ್ಕೆ ಬರೋದಿಲ್ಲ ಈಗ ನೋಡಿ ಲಾಕ್ಡೌನು ನಮ್ಮ ಈ ಕೊರೋನಾದ ಈ ಹಿನ್ನೆಲೆಯಲ್ಲಿ ಅನಾಥ ಶವಗಳು ಮತ್ತು ಕೊರೋನಾದಲ್ಲಿ ಸತ್ತವರು ಮತ್ತು ಬೇರೆ ಬೇರೆ ಇತರ ಸತ್ತವರಲ್ಲಿ ನೂರ ಐವತ್ತ ಮೂರು ನಾಲ್ಕು ಐವತ್ತ ನಾಲ್ಕು ಆಗಿದೆ ಪಕ್ಷ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಅಂತ ಕೂಡ ಹೋಗಿದ್ದೇನೆ ಆಗಿರುವಾಗ ನನ್ನ ಸೇವೆ ಯಾವತ್ತೂ ನಿಸ್ವಾರ್ಥದಲ್ಲಿ ನಾ ಮಾಡುವಂಥ ಸರಿ 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 ಅರಡಿಯವರೇ ಈಗ ಬಸ್ಗಳನ್ನು ನಿಧಾನವಾಗಿ ಪ್ರಾರಂಭ ಮಾಡಿದರು ಕೆ ಎಸ್ ಆರ್ ಟಿ ಸಿ ಈಗ ಖಾಸಗಿ ಬಸ್ಗಳು ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾರೆ ಆದರೆ ಇಷ್ಟು ಸಮಯ ಒಳಗಿತ್ತು ಅವರು ಇನ್ಸುರೆನ್ಸನ್ನು ಕಟ್ಟಬೇಕು ಪಾಸಿಂಗನ್ನು ಮಾಡಬೇಕು ಇದನ್ನೆಲ್ಲ ಹೇಳುವಾಗ ಬಹಳ ಒಂದು ಹೊರೆ ಅವರಿಗೆ ಆಗ ಆಗಿದೆ ಇದರ ನಡುವೆ ನಿಮ್ಮ ಅಂಗಡಿ ಎರಡು ವಾರ ಆರಂಭವಾಗಿತ್ತು ನಿಮ್ಮಂತೆ ಹಲವಾರು ವ್ಯಾಪಾರಗಳು ಆರಂಭಗೊಂಡಿದ್ದವು ಆದರೆ ಕೆಲಸಕ್ಕೆ ಬರುವಂತಹ ಹುಡುಗಿಯರಾಗಲಿ ಕೆಲಸಕ್ಕೆ ಖಾಸಗಿಗಾರರಾಗಲಿ ಸ್ಟಾಫ್ಗಳಾಗಲಿ ಅಥವಾ ವ್ಯಾಪಾರಸ್ಥರಾಗಿ ಬರುವುದು ಹೇಗೆ ಹೋಗುವುದು ಹೇಗೆ ಇದೊಂದು ಅವೈಜ್ಞಾನಿಕ ನಿಲುವು ಅಂತೇಳಿ ಆಗುವುದಿಲ್ಲ ನೀವು ಹೇಳೋ ಒಂದು ಎರಡು ವಿಷಯನ ಹೇಳ್ತೇನೆ ಸರಿ ರಾಷ್ಟ್ರೀಯ ವಿಪತ್ತು ಬಂದಾಗ ಭೂಕಂಪ ಯುದ್ಧ ಆಗಲಿ ಅಥವಾ ಸುನಾಮಿ ಆಗಲಿ ಅಥವಾ ಬಿರುಗಾಳಿ ಆಗಲಿ ಬಂದಾಗ ನಮ್ಮ ದೇಶ ಮೊದ್ಲಿಂದ ಒಂದು ಕ್ರಮ ಉಂಟು ಎಲ್ಲಾ ಪಕ್ಷದ ಒಟ್ಟಾಗಿ ಇದು ಏನು ಸಮಸ್ಯೆ ಬಂದಿದೆ ಅಂದ್ರೆ ನನ್ನ ಪ್ರಕಾರ ಈವನ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ದಳ ಆಗ್ಲಿ ಕಮ್ಯುನಿಸ್ಟ್ ಎಲ್ಲ ಒಟ್ಟು ಕೂಡಿ ನಮ್ಮ ಈ ರಾಷ್ಟ್ರೀಯ ವಿಪತ್ತು ಖಂಡಿತ ದೇಶ ಮೊದ್ಲು ಎಂದ್ಕೊಂಡು ಅದಕ್ಕೆ ಒಂದು ಮಾಡಿದ್ದಾರೆ ಯಾವುದು ಅದ್ರ ಮೇಲೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡಿದ್ದಾರೆ ನಮ್ಮ ಆಡಳಿತ ಪಕ್ಷಿಯವರು ಒಟ್ಟು ಕೂಡಿ ಸಾಧ್ಯ ಅಷ್ಟು ಮಾಡಿದ್ದಾರೆ ಇದು ದೇಶ ಧರ್ಮ ಇದು ಈಗದಲ್ಲ ಮೊದಲಿಂದ ಸ್ವಾತಂತ್ರ್ಯ ಸಿಕ್ಕ ಬಂದಿಂದ ಬಂದ ಧರ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಹಾಗೆ ಇತ್ತು ಈಗ ನಿಮ್ಮ ಈ ಕ್ವಶನ್ ಅಂದ್ರೆ ಈಗ ಇದು ಬರುವಾಗ ಯಾವುದು ನಿಮ್ಮ ಲಾಕ್ಡೌನ್ ಬರುವಾಗ ಎರಡು ತಿಂಗಳು ಏನು ಮಾಡಿದ್ರು ಅಂತ ಈಗ ಎರಡು ತಿಂಗಳು ಏನಾಗಿದೆ ಅಂದರೆ ನೀವು ಖಂಡಿತವಾಗಿ ತಿಳ್ಕೊಳ್ಳೇಬೇಕಂದ್ರೆ ಮುಂದೆ ನಾನು ಅಟ್ ಪ್ರೆಸೆಂಟ್ ನಮ್ಮ ಡಿ ಸಿ ಅವರಲ್ಲಿ ಹಾಗೂ ಎಮ್ ಎಲ್ ಎರಲ್ಲಿ ಇದೀ ವೇದಿಕೆ ಮಾತು ಕೇಳಿಕೊಳ್ಳದೆ ಅಂದರೆ ಎರಡು ತಿಂಗಳು ಬಂದಾದರೆ ಅಂಗಡಿಯಲ್ಲಿ ವ್ಯಾಪಾರ ಆಗಬೇಕು ವ್ಯಾಪಾರ ಆಗದಿದ್ರೆ ಹೊಟ್ಟೆ ತುಂಬಬೇಕು ಬಾಡಿಗೆ ಕಟ್ಟಬೇಕು ನಮ್ಮ ಗೋಡೌನ್ ಬಿಲ್ ಕಟ್ಟಬೇಕು ಸಂಬಳ ಕೊಡಬೇಕು ವಿದ್ಯು ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು ಮೊಬೈಲ್ ಬಿಲ್ ಕಟ್ಟಬೇಕು ಇದು ನಾಟ್ಲೆಸ್ ಈವನ್ ಎಷ್ಟು ಸಣ್ಣ ಅಂಗಡಿ ಕೋ ಅಂಗಡಿ ಕೂಡ ಮೂವತ್ತು ನಲ್ವತ್ತು ಸಾವಿರ ಆಗ್ತದೆ ಎಷ್ಟೇ ಸಣ್ಣ ಅಂಗಡಿ ಈಗ ಮೊದಲನಾಗೆ ಐದು ಹತ್ತು ಸಾವಿರ ಇಲ್ಲಿ ಬಾಡಿಗೆ ಇಲ್ಲ ಈಗ ಮಿನಿಮಮ್ ಹದಿನೈದು ಕೊಡಲಿ ಇಪ್ಪತ್ತು ಕೊಡಲಿ ಮೂವತ್ತು ಕೊಡಿ ಎಪ್ಪತ್ತು ಕೊಡಿ ಆಗಿರುವಾಗ ವ್ಯಾಪಾರ ಆಗದೆ ಅವ್ರಿಗೆ ಕೊಡೋದು ಹೇಗೆ ನಮ್ಮ ಖರ್ಚು ನನ್ನ ಸ್ವಂತ ಅಭಿಪ್ರಾಯ ಹೇಳಿದ್ರೆ ನಮ್ಗೆ ತುಂಬಾ ಕಷ್ಟ ಆಗಿದೆ ಅದಕ್ಕೆ ಎಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಇಲ್ಲದವ್ರು ಯಾರಿಲ್ಲ ಲೋನ್ ಕಟ್ಟಲೇಬೇಕು ಅವ್ರ ಹೊಟ್ಟೆ ತುಂಬಲೇಬೇಕು ಅವರ ಹೊಟ್ಟೆ ತುಂಬಲೇಬೇಕು ಬಾಡಿ ಕಟ್ಟಲೇಬೇಕು ಇವತ್ತು ಏನಾಗಿದೆ ಅಂದ್ರೆ ಕೆಲವರು ಇದ್ದವರು ಪಾಪ ಎಸ್ ಬಿ ಎಲ್ ತೆಗೆದು ಮೊನ್ನೆ ಅಂಗಡಿ ಓಪನ್ ಆಗಿ ಎಸ್ ಬಿ ಎಲ್ ತೆಗೆದವರ ಖರ್ಚಿಗೆ ತೆಗೆದವ್ರು ಇದ್ದಾರೆ ಈಗಲೂ ಮಾಲ್ ಬಂದಿದೆ ಮಾಲಿಕ್ ಕೊಡುವ ಕೊಡೋಕೆ ಹಣ ಇಲ್ಲ ಈಗ ಇದು ಲಾಕ್ಡೌನ್ ಆಗುವ ಮುಂಚೆ ಹಾಗಾದ್ರೆ ಲಾಕ್ಡೌನ್ ಆದ ಮೇಲೆ ಈಗ ವ್ಯಾಪಾರಿ ಇಲ್ಲ ಮಾಲ್ ಬರ್ತಾ ಉಂಟು ಮಾಲ್ ಅವರು ನಿಮ್ಮ ಬರ್ತಾ ಉಂಟು ಅವರಿಗೆ ಮಾಲ್ ಬರ್ತಾ ಉಂಟು ಮಾಲ್ ಹಾಕ್ತಿದ್ದಾರೆ ನಮಗೆ ಆಗಿದೆ ಅಂದ್ರೆ ಹಣ ಕೊಡ್ಲಿಕ್ಕೆ ಮಾಹಿಲ್ ಇಲ್ಲ ಇದು ಮಾಲ್ ಕೊಡ್ಲಿಕ್ಕೆ ಹಣ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಈಗ ಟೋಟಲಿ ಅವ್ಯವಸ್ಥೆಯಾಗಿದೆ ಬಟ್ ಕೋವಿಡ್ ಬಗ್ಗೆ ನಾನು ಹೇಳೋದಾದ್ರೆ ಎರಡು ತಿಂಗಳು ಕೋವಿಡ್ ಬಗ್ಗೆ ಹೇಳಿದ್ರೆ ಖಂಡಿತವಾಗಿ ನಮ್ಮ ಜಿಲ್ಲೆ ಎಲ್ಲಾ ರಾಜ್ಯಕ್ಕೆ ಮಾದರಿಯಾಗಿದೆ ಹೇಗಂದ್ರೆ ಆ ಲಾಸ್ಟ್ ಲಾಸ್ಟ್ ಹಳ್ಳಿಗಳಿಗೆ ಹಳ್ಳಿಗಳಿಗೆ ಸೀಲ್ ಡೌನ್ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಮಾಡಿ ಸೀಲ್ ಮಾಡಿದ ಈವನ್ ಎಮ್ ಎಲ್ ಎ ಆಗಲಿ ಡಿ ಸಿ ಆಗಲಿ ಆ ಎಕ್ಸಾಂಪಲ್ ಎಂ ಐ ಟಿ ಅಲ್ಲಿ ನಾಲ್ನೂರ ಐನೂರು ಮಂದಿ ಬೆಡ್ ಹಾಕಿದಾಗ ಅಲ್ಲಿ ಹೋಗಿ ಸ್ವತಃ ಅವರೇ ಹೋಗಿ ಅವರು ಧೈರ್ಯ ತುಂಬಿ ಸಾರ್ವಜನಿಕರು ಸ್ಪಂದನೆ ಕೊಟ್ಟಿದ್ದಾರೆ ಸ್ಪಂದನೆ ಕೊಟ್ಟಿದ್ದಾರೆ ಖಂಡಿತ ಅದು ಅದನ್ನು ಮೆಚ್ಚಲೇಬೇಕು ಅದ್ರ ಜೊತೆಗೆ ಸರ್ಕಾರಕ್ಕೆ ಸ್ಪಂದನೆ ಕೊಟ್ಟ ಅಂದ್ರೆ ಸ್ಪೆಷಲಿ ವರ್ತಕರು ಎರಡು ತಿಂಗಳು ಬಂದ್ ಮಾಡಿ ಅವರು ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ನಾನು ಉಡುಪಿಯ ಮಟ್ಟಿಗೆ ಹೇಳಿದರೆ ಇವನ್ ಡಿ ಸಿ ಆಗಿ ಎಮ್ ಎಲ್ ಎ ಎಲ್ಲ ಕೋವಿಡ್ ಸೆಂಟರಿಗೆ ಬಂದು ಧೈರ್ಯ ಹೇಳಿಕೊಂಡು ಯೋಗದ ಬಗ್ಗೆ ಮತ್ತು ಪ್ರಾಣಾಯಾಮದ ಬಗ್ಗೆ ಅವರಿಗೆಲ್ಲ ಅದ್ರ ಬಗ್ಗೆ ಅದು ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಹಣ್ಣು ಹಂಪಲು ಕೊಡೋದು ಅಷ್ಟೆಲ್ಲ ಮಾಡ್ತಾರೆ ಆ್ಯಂಡ್ ಅಲ್ಲಿಯ ಕೊರೋನಾ ವಾರಿಯರ್ಸ್ಗಳು ಅದು ಭಾರಿ ಖುಷಿಯಾಗಿದೆ ಅಂದರೆ ನಮ್ಮ ಅಂಗಡಿ ಬಂದು ಹೇಳ್ತಿದ್ರು ಈಜಿದ್ಲ ಪಂಡ ಅಗಲಿಗೆ ಬೆಚ್ಚ ನೀರು ಕೊರಪ ಆಗಲಾಗಿ ಸ್ಯಾನಿಟೈಸರ್ ಮಲ್ಪ್ಯಾಗ ಒಂದು ಲ್ಯಾಟ್ರಿನ್ ಪೋತ್ ಬಿರೈ ಬರೋದು ಸ್ಯಾನಿಟೈಸರ್ ಮಲ್ಪ್ಯಾರ ಅವಳು ಆಗಲಾಗಿ ಟ್ರೈನಿಂಗ್ ಕೊರಪ್ಪ ಪ್ಲಸ್ ಡೋಲೋ ಮಾತು ಅವಲವ ಇಷ್ಟು ಈಗ ಪೋಡಿನ ಅಗತ್ಯ ಇದ್ದಿ ಇಸೆ ಬೇರೆ ಯಾವುದಾದ್ರೂ ರೋಗ ಬಂದ ಜ್ವರ ಬಂದರೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಿ ಇದೇ ರೀತಿಯಿಂದ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದು ಡೋಲೋ ಕೊಡ್ತಾರೆ ಅಥವಾ ಯಾವುದೋ ಸಿ ವಿಟಮಿನ್ ಕೊಡ್ತಾರೆ ಅಥವಾ ಜಿಂಕ್ ಮಾತು ಅಷ್ಟೇ ಅಲ್ಲಿ ವಿನ ಅದರಲ್ಲೇ ಗುಣ ಆಗ್ತದಿನ ಬಟ್ ನಾವು ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡ್ಬೋದು ಆ ರೋಗ ಬಂತು ಈ ರೋಗ ಬಂತು ಥಿಂಕ್ ಮಾಡಬಾರ್ದು ನಿಮ್ಗೆ ಇದಲ್ಲೇ ಗುಣ ಆಗ್ತದೆ ಯಾರು ಅವ್ರು ಹೇಳ್ತಾರೆ ಅಲ್ಲಿ ವಾರಿಯರ್ಸ್ ಹೇಳ್ತಾರೆ ಇನ್ನೊಂದು ಈ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನು ಹೇಳ್ತಾರೆ ಖಂಡಿತವಾಗಿ ನಮಗೆ ಈ ವರ್ಷ ಎಂಬತ್ತು ಕೋಟಿ ಮಂದಿಗೆ ಯಾವುದೂ ತೊಂದರೆ ಬರಲಿಲ್ಲ ಯಾಕಂದ್ರೆ ನಮಗೆ ಕೊರೋನಾ ಬರುವ ಮುಂಚೆ ನಮ್ಗೆ ಐದೈದು ಕೆ ಜಿ ಮಾತ್ರ ಅಕ್ಕಿ ಹೊಡ್ತಾ ಇದ್ರು ಈಗ ನಮಗೆ ದೀಪಾವಳಿ ತನಕ ಹತ್ತು ಕೆ ಜಿ ಅಂತ ಮಾಡಿದ್ದಾರೆ ಒಬ್ಬರು ಪರ್ ಹೆಡ್ ಹತ್ತು ಕೆ ಜಿ ನಮ್ಮಲ್ಲಿ ನಮ್ಮಲ್ಲಿ ಬಂದ ಸ್ಟಾಫ್ ಅವ್ರು ಹೇಳ್ತಾ ಇದ್ದಾರೆ ನಂಗೆ ಮೂರು ಮಂದಿ ಮಕ್ಕಳಿದ್ದಾರೆ ಮೂರು ಮಕ್ಕಳಲ್ಲಿ ನಾವು ಗಂಡ ಹೆಂಡತಿ ನಮ್ಗೆ ಐದು ಮಂದಿಗೆ ಐದ ಐವತ್ತು ಕೆ ಜಿ ಅಕ್ಕಿ ಬರ್ತದೆ ಪ್ಲಸ್ ಇದಕ್ಕೋಸ್ಕರ ಯಾವುದಕ್ಕೋಸ್ಕರ ನಮ್ಮ ಕೋವಿಡ್ಗೋಸ್ಕರ ಅಲ್ಲಿ ಅಕ್ಕಿ ಕೊಟ್ಟರೆ ಸಾಕು ಅಲ್ಲಿ ಹೇಳಿದರೆ ಅದು 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 ಸಾಧಾರಣ ಬೇಳೆಯ ಬೆಲೆ ಎಲ್ಲಿ ಹೋಗಿದೆ ಸರ್ ಎಣ್ಣೆಯ ಬೆಲೆ ಎಲ್ಲಿ ಹೋಗಿದೆ ಅದನ್ನು ಮಾಡಬೇಕಲ್ವಾ ಅಕ್ಕಿ ಕೊಟ್ಟರೆ ಸಾಕಾ ಅವರ ಹೇಳಿ ಕುಚ್ಚಿಗೆ ಹಾಕು ಕೂಡ ತಿಲ್ಲಿಕಾಗೋದಿಲ್ಲ ಹೌದು ಹೌದು ಹೌದ್ ಹೌದು ಕಾಗೆ ಹಾಕಿದರೆ ಕೆಲವರು ಹೇಳ್ತಾರೆ ದೋಸೆ ನಾವು ದಿವಸ ಹಾಕಿದ್ರೆ ಹೊಟ್ಟೆ ನೋವು ಈ ಬೆಳಗ್ಗೆ ಆದರೆ ಪರವಾಗಿಲ್ಲ ಈ ಕುಚ್ಚಿಗೆ ಪ್ಲಸ್ ಅದರ ಒಟ್ಟಿಗೆ ಎರಡು ಕೆ ಜಿ ಗೋಧಿಯೂ ನಮ್ಗೆ ಕೊಡ್ತಾರೆ ಸರಿ 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 ಈಗ ನಮ್ಮ ವಿಷಯ ಕೋವಿಡ್ ವ್ಯವಹಾರ ಮತ್ತು ಮುನ್ನೆಚ್ಚರಿಕೆ ಆರ್ ಅಶೋಕ್ ಹೇಳ್ತಾರೆ ಮುಂದೆ ಲಾಕ್ಡೌನ್ ಆಗುವ ಚಾನ್ಸ್ ಇದೆ ಅಂತೇಳಿ ಈಗಾಗಲೇ ವೈದ್ಯರು ಮತ್ತು ಆರೋಗ್ಯ ಇಲಾಖೆ ಹೇಳ್ತದೆ ಮೂರನೇ ಅಲೆ ಬರ್ತದೆ ಅಂತೇಳಿ ಅದರ ನಡುವೆ ಬಣ್ಣ ಬಣ್ಣದ ಚಿತ್ತಾರದ ಫಂಗಸ್ಗಳೆಲ್ಲ ಬಂದು ಹೋಯಿತು ಈಗ ಮುಂದೆ ಡೆಲ್ಟಾ ಪ್ಲಸ್ ಬರ್ತದೆ ಈಗ ಈ ಮಂತ್ರಿಗಳು ಈ ರೀತಿಯಲ್ಲಿ ಹೇಳುತ್ತಿರುವಾಗ ನೀವು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಮುಂದೆ ಲಾಕ್ಡೌನ್ ಆಗುತ್ತೆ ಅಂತ ಹೇಳಿ ಒಳಕಾಡ್ರವರು ನಿಮಗೆ ನೇರ ಪ್ರಶ್ನೆ ಕೇಳ್ತಿದ್ದೇನೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿದೆ ಅಂತೇಳಿ ಒಂದು ರೀತಿಯ ಮಾತುಕತೆ ಇದೆ ಡ್ರೋನು ಹಲ್ಲೆಗಳು ಆಗ್ತವೆ ಅಟ್ಯಾಕ್ ಆಗ್ತದೆ ಉತ್ತರ ಪ್ರದೇಶದಲ್ಲಿ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ನೆಕ್ಸ್ಟ್ ಇಲೆಕ್ಷನ್ ಇದೆ ಇದು ಸರಿಯಾ ಇದು ತಾವು ಹೇಳಿದ ಮಾತುಂಟಲ್ಲ ಸರ್ ಇದು ಈ ಇಲೆಕ್ಷನ್ ಬರ್ತದಂತೆ ಆ ಉದ್ದೇಶದಿಂದಲೇ ಇದನ್ನು ಕಡಿಮೆ ಮಾಡಿದ್ರು ಯಾಕಂತ ಹೇಳಿದ್ರೆ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತದೆ ಅದರ ನಂತರ ಪುನೊಂದು ಅಲೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಹೋಗಿ ಏನೋ ಒಂದು ಗಡಿಬಿಡಿ ಆಯ್ತು ಒಟ್ಟಿಗೆ ಹೋಗಿದ್ದಾರೆ ಅಂತರ ಕಾಪಾಡಿಲ್ಲ ಸ್ಯಾನಿಟೈಸರ್ ಆಗಲಿಲ್ಲ ಮಾಸ್ಕ್ ಆಗ್ಲಿಲ್ಲ ಏನೇನೋ ಹೇಳಿಕೊಂಡು ಅದನ್ನು ಶುರು ಮಾಡ್ತಾರೆ ಇನ್ನೊಂದು ಈಗ ಇನ್ನೂ ಹೇಳ್ತಾರೆ ಅಂತೇಳಿ ಮಕ್ಕಳಿಗೆ ಈಗ ಹಿರಿಯರದಾಯಿತು ಹಣವಂತರದಾಯಿತು ಮಿಡ್ಲ್ ಏಜಾಯಿತು ಈಗ ಮಕ್ಕಳಿಗೆ ಶುರು ಮಾಡಿದ್ದಾರೆ ಮಕ್ಕಳ ನಂತರ ಇನ್ನು ಯಾರಿಲ್ಲ ಮತ್ತೆ ಇನ್ನು ಇನ್ನು ಅವರನ್ನ ಕ ಇದು ಮಾಡಬೇಕು ಯಾರು ರಾಜಕೀಯ ರಾಜಕಿರಣದಲ್ಲೇ ಅವರನ್ನು ಇದು ಮಾಡಬೇಕು ಎಲ್ಲ ಈಗ ಫಸ್ಟ್ಗೆ ಮೊತ್ತ ಮೊದಲಾಗಿ ಮಂತ್ರಿಯವರಿಗೆ ಈ ರೀತಿ ಎಲ್ಲ ಬಂದ್ರೆ ಸ್ವಲ್ಪ ಕೊರೋನಾ ಇಲ್ಲ ಅಂತ ಹೇಳಿ ಒಂದು ಭಾವನೆ ಬರ್ತದೆ ಯಾಕಂತ ಹೇಳಿದ್ರೆ ಈ ಹೆಚ್ಚನ್ನು ಎನ್ನು ಕಾಯಿಲೆ ಬಂದಿತ್ತು ಹೌದು ಅದು ಒಂದು ಒಳ್ಳೆ ಫ್ಯಾಮಿಲಿಗೆ ದೊಡ್ಡ ಫ್ಯಾಮಿಲಿಗೆ ಬಂತು ಬಹಳಷ್ಟು ಒಂದು ಗಂಭೀರವಾದಂಥ ಪರಿಸ್ಥಿತಿ ಇತ್ತು ಅವ ಒಂದು ದೊಡ್ಡ ಫ್ಯಾಮಿಲಿಗೆ ಬಂದ ನಂತರ ಆ ಒನ್ ಎನ್ ಒನ್ ಎಂಬ ಕಾಯಿಲೆ ಇಲ್ಲ ಅಂತ ಹೇಳಿತು ಅದು ಹೇಗೆ ದೊಡ್ಡವರಿಗೆ ಬಂದರೆ ಕಾಯಿಲೆ ಇಲ್ಲ ಹಾಗೇ ಇದು ಕೂಡ ಇದನ್ನು ಕೂಡ ಹಾಗೆ ಯಾಕಂದರೆ ಈಗ ನೋಡಿ ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಅಂತೇಳಿ ಈಗ ವೈನ್ ಅಲ್ಲಿ ಬ್ಲ್ಯಾಕ್ ಲೇಬಲ್ ವೈಟ್ ಜಿನ್ ಇದ್ದಾಗಿ ಇದು ಹೀಗೆ ಇದೊಂದು ಹೆಸರು ಉಡ್ದು ಶಾಪಿನ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ ಅಷ್ಟೇ ಹ್ಞೂ ಮತ್ತೇನಿಲ್ಲ ಹ್ಞೂ ಐರೋಡಿಯವರೇ ಈಗ ನೀವು ಹೇಳಿದಿರಿ ನಮಗೆ ಬಾಡಿಗೆ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಮಿನಿಮಮ್ ಆದರೂ ಕಟ್ಟಬೇಕು ದನಿ ಒಳ್ಳೆಯದವರಾಗಿದ್ದರೆ ಸ್ವಲ್ಪ ರಿಯಾಯಿತಿಯನ್ನು ಕೊಡಬಹುದು ಇಲ್ಲದಿದ್ದರೆ ನಿಷ್ಠುರ ನೇರವಾಗಿದ್ದರೆ ಯಾಕೆಂದರೆ ನಿಷ್ಠುರ ಅಂತ ಇಲ್ಲಿ ನಾವು ಹೇಳ್ತೇವೆ ನಿಜವಾಗಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವಶ್ಯಕತೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದೇ ಅಂತ ನಂಬಿಕೊಂಡಿದ್ದಾರೆ ಈಗ ಕೆಲವು ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ಕೊಟ್ಟರು ಫಾರ್ ಎಕ್ಸಾಂಪಲ್ ತರಕಾರಿ ಅಂಗಡಿ ಜೀನ್ಸ್ ಅಂಗಡಿ ಓಪನ್ ಇತ್ತು ಬಟ್ಟೆ ಅಂಗಡಿ ಚಿನ್ನದ ಅಂಗಡಿ ನಿಮ್ಮಂಥ ಫ್ಯಾನ್ಸಿ ಅಂಗಡಿಗಳು ಬಂದು ವೈನ್ ಶಾಪ್ ಓಪನ್ ಅಲ್ಲಿ ಕೊರೊನು ಹರಡುವುದಿಲ್ಲ ಇಲ್ಲಿ ಕೊರೊನೋ ಹರಡ್ತದ ಅದೇ ನಾನು ಆ ಸಮಯದಲ್ಲಿ ಮನವಿ ಮಾಡಿದೆ ನಾನು ಇವರಿಗೆ ಮಾತ್ರ ನಿತ್ಯೋಪಯೋಗ ವಸ್ತುಗಳಾದ ತರಕಾರಿ ಜೀನ್ಸು ಬಾ ನಿಮ್ಮ ಬೇಕರಿಗಳು ಹಾಲು ಇತ್ಯಾದಿ ಕೊಡುವಾಗ ನಾನು ತುಂಬ ಸಲ ಹೇಳಿದ್ದೇನೆ ಹೀಗೆ ಅಲ್ಲಿ ಈ ಒಬ್ಬರ ಮೇಲೆ ಒಬ್ರು ವ್ಯಾಪಾರ ಮಾಡುವಾಗ ಇಲ್ಲಿ ನಮ್ಮ ಉದಾಹರಣೆಗೆ ನಮ್ಮ ಬಟ್ಟೆ ಅಂಗಡಿ ಆಗಲಿ ಬಂಗಾರದ ಅಂಗಡಿ ಆಗಲಿ ಫ್ಯಾನ್ಸಿ ಅಂಗಡಿ ಆಗಲಿ ಅಥವಾ ನಿಮ್ಮ ಹಾರ್ಡ್ವೇರ್ ಶಾಪ್ ಆಗಲಿ ನಿಮ್ಮ ಎಲೆಕ್ಟ್ರಾನಿಕ್ ವಸ್ತು ಆಗಲಿ ಅಲ್ಲಿ ಬರ್ದು ಇವನ್ ದೊಡ್ಡ ದೊಡ್ಡ ಅಂಗಡಿಗಳು ಇವನ್ ಹರ್ಷ ಆಗಲಿ ರಾಧಾ ಮೆಡಿಕಲ್ ಆಗಲಿ ಅಲ್ಲಿ ಕಂಪ್ಲೀಟ್ ಇದು ಮಾಡ್ತಾರೆ ಯಾವ್ದು ನಿಮ್ಮ ಅಲ್ಲಿ ಮಾಡ್ತಾರೆ ಬಟ್ ಯಾವ ಸ್ಟ್ರಿಕ್ ಹೇಳ್ತೇನೆ ಬಟ್ ನಿತ್ಯೋಪಯೋಗಿ ಯಾವುದೇ ಕಂಟ್ರೋಲ್ ಮಾಡಲಿಲ್ಲ ಒಬ್ಬರ ಮೇಲೆ ಒಬ್ಬರು ಹತ್ತಿ ವ್ಯಾಪಾರ ಮಾಡಿ ನೋಡಿದ್ರೆ ಆದ್ರೆ ನಾನು ಖಂಡಿತ ವ್ಯಾಪಾರ ವ್ಯಾಪಾರ ಆಗ್ಬಾರ್ದಂತ ಖಂಡಿತ ಹೇಳ್ತಾ ಇಲ್ಲ ಅವ್ರಿಗೆ ವ್ಯಾಪಾರ ಆಗ್ಬೇಕು ಅವ್ರು ಕೂಡ ಅವ್ರಿಗೆ ಬಾಡಿ ಕಟ್ಟಬೇಕು ಖರ್ಚು ಉಂಟು ಅವರಿಗೆ ಕೊಟ್ಟ ಹಾಗೆ ಏನೋ ಸಮಸ್ಯೆ ಬಾರದಂತಹ ಇತರ ಅಂಗಡಿಗಳು ಕೊಡ್ಬೋಯ್ತು ಅವರು ಕೊಡ್ಲಿಲ್ಲ ನಾನು ಇದ್ರ ಬಗ್ಗೆ ಸುಮಾರು ಸಲ ಡಿ ಸಿ ಅವರು ಕಣ್ಣಿಗೆ ಹಾಲು ಇನ್ನೊಂದು ಕಣ್ಣಿಗೆ ಸುಣ್ಣ ಅದು ಸಮಸ್ಯೆ ಅದು ಬಟ್ ಅವರಿಗೆ ವರ್ತಕರ ಸಂಘದ ಅಧ್ಯಕ್ಷರು ನೀವು ಸಾಕಷ್ಟು ವರ್ಷಗಳಿಂದ ಅದರಲ್ಲಿ ಇದ್ದೀರಿ ಆ ಸಂಘದಲ್ಲಿ ಯಾವ ರೀತಿಯಲ್ಲಿ ಮನವಿಯನ್ನ ಡಿ ಸಿ ಅವರಿಗೆ ಹೇಳ್ತಾರೆ ಖಂಡಿತ ಅವರು ಒಪ್ಪಿಗೆ ಕೊಡ್ತಾರೆ ನೀವು ಜಿ ಎಸ್ ಟಿ ಕಟ್ಟುವವರು ನೀವು ನಮಗೆ ಸೋರ್ಸ್ ನಿಮ್ಮನ್ನು ಸೋರ್ಸ್ ಉಂಟು ನಮ್ಗೆ ನಾವು ಖಂಡಿತ ಮಾಡ್ತೇವೆ ಮಾಡ್ತೇವೆ ಮಾಡಿದರೆ ಸ್ವಲ್ಪ ಒಂದು ಐದು ಪರ್ಸೆಂಟ್ ಇಲ್ಲದಿದ್ದು ಆರ ಏಳು ಪರ್ಸೆಂಟ್ ಇದ್ದಾಗಲೂ ಐದು ಪರ್ಸೆಂಟ್ ಕರೆ ಅಂತ ಕೂತ್ಕೊಳ್ಳುವ ಹಲೋ 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 ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ ಆ ಓಕೆ ಓಕೆ ಮಾಡುವ ಮಾಡುವ ಮಾಡಿ ಮಾಡಿ ಆಯ್ತು ಹಾ ಯಾರು ಎಲ್ಲಿಂದ ಕರೆ ಮಾಡ್ತೀರಾ ಸರ್ ನಾವು ಜೋಸೆಫ್ ಡಿಸೋಜ ಜೋಸೆಫ್ ಡಿಸೋಜ ಮೇರ್ಲಪದದಿಂದ ಮೇರ್ಲಪದದಿಂದ ಜೋಸೆಫ್ ಡಿಸೋಜ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ಸರ್ ಜೋಸೆಫ್ ಥ್ಯಾಂಕ್ ಯು ಎಂತ ಗೊತ್ತುಂಟಾ ನೋಡಿ ನಿತ್ಯನಂದ ಅವರು ಹೇಳಿದ್ರು ಮುನ್ನೂರು ರೂಪಾಯಿ ಕೊಟ್ಟು ಮಾಮ ಮೂರ್ ಸಾವಿರ ರೂಪಾಯಿ ಕೊಟ್ಟು ಮೀನ್ ತಿನ್ಬಹುದು ಮುನ್ನೂರು ರೂಪಾಯಿ ಮೀನ್ ಕೊಟ್ಟು ತಿನ್ಬಹುದು ಕಾಸು ಇಲ್ಲ ಈ ತರ ಪೆಟ್ರೋಲ್ ರೇಟ್ ಹೋದ್ರೆ ನಮ್ಮಂತ ಬಡವರ ಪಾಪತಿ ಏನು ಅಂತ ನಾನ್ ಕೇಳ್ತಾ ಇರೋದು ಅಷ್ಟೇ ಬೇರೆ ಏನಲ್ಲ ಅಲ್ಲ ಅವರು ಉದಾಹರಣೆ ಕೊಟ್ರು ಕೊಟ್ಟರು ಮಾತಾಡ್ತಾರೆ ಕೇಳಿ ಸರ್ ನಾನು ಹೇಳಿದಲ್ಲ ಅದು ನಮ್ಮ ವಾಟ್ಸಪ್ ಅಲ್ಲಿ ಮತ್ತೆ ಇದೆಲ್ಲ ಬರ್ತಿತ್ತು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಅದು ವಾಟ್ಸಪ್ ನಾನು ಕೇಳಿದಾನೆ ವಾಟ್ಸಪ್ ಕೇಳಿದಾನೆ ಈ ತರ ಈ ತರ ಅಂತ ನೋಡಿ ಬಡಪ್ಪಾಯ ಅವರಿಗೆ ಎಷ್ಟು ಕಷ್ಟ ಇದೆ ಅಂತ ನೀವು ಕೇಳಿ ನೋಡಿ ನಾನು ಬಡ ಕುಟುಂಬ ಕೂಲಿ ಕೆಲಸದಿಂದ ಬಂದು ಹೌದು ಸರ್ ನಾನು ಈಗ ಗೊತ್ತಿದೆ ಮುಲ್ಯ ಇಲ್ಲಿ ಮನೆಯಿಂದ ಕೂತು ಹೊರಗೆ ಬಂದು ಒಂದು ಫ್ಯಾಮಿಲಿ ಕಟ್ಟಿ ಕೂತಿದ್ದೇನೆ ನಾನು ಒಂದು ಒಂದು ಹೋಮೀನ್ ತಗೊಂಡು ಮನೆಯಲ್ಲಿ ಕೂತಿದ್ದೇನೆ ನಮ್ಗೆ ಐವತ್ತು ರೂಪಾಯಿ ಮೀನ್ ತಿನ್ಲಿಕ್ಕೆ ಆಗುದಿಲ್ಲ ಈಗ ನೀವು ಆ ರೇಟ್ ಹೇಳಿದ್ರೆ ಹೇಗೆ ಆಗ್ತದೆ ಸರಿ 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 ಹಾಗೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಆ ಮಾತನ್ನು ಎತ್ತಿದ್ರು ಕರೆ ಮಾಡೋದಕ್ಕೆ ಧನ್ಯವಾದಗಳು ಬಹುಶಃ ನಿಮ್ಮ ಮಾತನ್ನೇ ನೋಡಿ ಯಾವ ರೀತಿಯಲ್ಲಿ ನೇರವಾಗಿ ಮಾತನಾಡಿದ್ದು ಹೇಗೆ ಅರ್ಥ ಆಗುತ್ತೆ ಅನ್ನೋದು ಉದಾಹರಣೆ ಹಾಂ ಸರಿ ನಿತ್ಯನೊಂದು ಹೇಳಿ ಈಗ ಸಮರ್ಥನೆಯನ್ನು ಮಾಡಬೇಕು ಮಾಡುವಂಥದ್ದು ನಿಜವಾಗಿ ನಾವು ಸಮರ್ಥನೆ ಮಾಡಬೇಕು ವಿರೋಧ ಮಾಡುವಂಥದ್ದು ವಿರೋಧವನ್ನು ಮಾಡಬೇಕು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಪಕ್ಷಗಳು ಅಧಿಕಾರಕ್ಕೆ ಬಂದ ಮೇಲೆ ಅವರು ಎಲ್ಲರಿಗೂ ದೇಶದ ಪ್ರಧಾನಮಂತ್ರಿ ಎಲ್ಲರಿಗೂ ಮತ ಹಾಕಿದವರಿಗೂ ಹಾಕದವರಿಗೂ ಕೂಡ ಆದರೆ ಈ ರೀತಿಯಲ್ಲಿ ನಾವು ಸಮರ್ಥನೆಯನ್ನು ಕೊಡ್ತೇವಲ್ವಾ ಈಗ ನೀವು ಹೇಳಿದ್ರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕಿದ ಹಾಗೆ ಜಿಲ್ಲಾಧಿಕಾರಿಗಳು ಕೆಲ ಅಂಗಡಿಗಳಿಗೆ ರಿಯಾಯಿತಿಯನ್ನು ಕೊಟ್ಟರು ಕೆಲವು ಅಂಗಡಿಗಳಿಗೆ ಕೊಡಲಿಲ್ಲ ಇನ್ನು ಮುಂದೆ ವ್ಯಾಪಾರ ವಹಿವಾಟು ಮಾಡೋದರಿಂದ ಕೊರೋನಾ ಹೆಚ್ಚಿತ್ತು ಮೂರನೇ ಅಲ್ಲಿ ಬಂದಿತ್ತು ಅಂತೇಳಿ ನಿಮ್ಮ ಮೇಲೆ ಆರೋಪ ಹಾಕಿದರೆ ಏನು ಮಾಡ್ತೀರಿ ಇಲ್ಲಿ ನಿಜವಾಗಿ ವ್ಯಾಪಾರ ಉದ್ಯೋಗದಿಂದ ಖಂಡಿತವಾಗಿ ಇದು ನಿಮ್ಮ ಕೊರೋನಾ ಬರುವುದಿಲ್ಲ ಬರುದು ಯಾಕೆ ನಾವು ನಮ್ಮ ಕರ್ತವ್ಯವನ್ನು ಮರ್ತರೆ ಮಾತ್ರ ಬರ್ತಾರೆ ಉದಾಹರಣೆಗೆ ಬಹ್ ಎರಡನೇ ಅಲೆ ಬಂದದ್ದು ಖಂಡಿತವಾಗಿ ಕೊರೋನಾ ಬಂದದಲ್ಲ ನಾವೇ ಇನ್ವೈಟ್ ಮಾಡಿದ್ದು ಇವನು ಉದಾಹರಣೆಗೆ ದೊಡ್ಡ ಸ್ಕೇಲ್ ನಲ್ಲಿ ಚುನಾವಣಾ ಕಾರ್ಯಕ್ರಮಗಳು ಇವನು ನಿಮ್ಮ ದೇವಸ್ಥಾನ ಕೋಲ ಬ್ರಹ್ಮಕಲಶ ನಿಮ್ಮ ಯಾವುದು ಕುಂಭಮೇಳ ಕುಂಭಮೇಳ ಅಲ್ಲಿ ಅಲ್ಲಿ ನಿಮ್ಮ ನಲ್ಲಿ ಕುಂಭಮೇಳ ಇಲ್ಲಿ ಹಾಗಂತ ಅವ್ರು ಸೇರಬಾರ್ದು ಅಂತ ಹೇಳ್ತಾ ಇಲ್ಲ ಅದು ಸೇರ್ಲೇ ಬೇಕಾಯ್ತು ಅವರಿಗೆ ಆ ರೀತಿಯಿಂದ ಅವರು ಈ ದೊಡ್ಡ ದೊಡ್ಡ ಫಂಕ್ಷನ್ ಮದುವೆಗಳು ಮದುವೆ ಅಥವಾ ಮುನ್ನೆಚ್ಚರಿಕೆ ಇರಲಿಲ್ಲ ಹೌದು ನಿರ್ಲಕ್ಷ್ಯ ಮಾಡಿದ್ರು ನಿರ್ಲಕ್ಷ್ಯ ಮಾಡ್ಕೊಂಡು ಮಾಡಿದ್ರಿಂದ ಖಂಡಿತ ಕೊರೋನಾ ಬಂತ ಹೇಳ್ತೀವಿ ಇನ್ವೈಟ್ ಮಾಡಿದೀವಿ ನಾವು ಖಂಡಿತವಾಗಿ ಕೊರೋನಾ ಬಂದದ್ದಲ್ಲ ಈಗ ಇಷ್ಟು ನಾವು ಪಾಠ ಮೇಲೆ ಕೂಡ ಏನ ಇನ್ನು ಮೂರನೇ ಬರ್ತದಂತೆ ಇನ್ನೊಂದು ಕರೆ ಇದೆ ಹಲೋ 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 ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಬೇಟ್ ಅವಾರ್ ನಲ್ಲಿ ನೀವಿದ್ದೀರಿ ನಿಮ್ಮ ಹೆಸರು ಗೌರಿ ಕಾಮತ್ ಗೌರಿ ಕಾಮತ್ ಎಲ್ಲಿಂದ ಕರೆ ಮಾಡ್ತಿದೀರಿ ದೇವಸ್ಥ ಬೈಲು ದೇವಸ ಬೈಲು ಎಲ್ಲಿ ಅದು ಹೆರೆಬೆಟ್ಟು ಹಾ ಹೆರೆಬೆಟ್ಟು ಹೇಳಿ ಅಮ್ಮ ನಿಮ್ಗೆ ಯಾರತ್ರ ಮಾತಾಡ್ಬೇಕು ಹೇಳಿಪ್ಪ ವಿವಾಹ ಹೇಳಿ ಹೇಳಿ ಅದೇ ಇವತ್ತು ಅನ್ಲಾಕ್ ಎಲ್ಲ ಆಗಿದೆ ಅಲ್ಲ ಇನ್ನು ವ್ಯಾಪಾರ ಎಲ್ಲ ಓಪನ್ ಆಗಿದೆ ಇನ್ನು ನಾವು ಹೇಗೆ ವ್ಯವಹರಿಸಬಹುದು ಹಾಗೆ ಲಕ್ಷ ನೋಡಿ ವ್ಯಾಪಾರ ಬಗ್ಗೆ ನೀವು ಹೇಳುವಾಗ ಉಡುಪಿ ಜಿಲ್ಲಾ ವರ್ತಕರ ಸಂಘದ ಅಧ್ಯಕ್ಷನಾಗಿ ಏನು ಹೇಳಿದ್ರೆ ಇವನ ನಿಮ್ಮ ಮನೆಯಿಂದ ವ್ಯಾಪಾರಕ್ಕೆ ಬರುವಾಗ ನೀವು ನಿಮ್ಮ ಬಸ್ನಲ್ಲಿ ಐವತ್ತು ಪರ್ಸೆಂಟ್ ಅಂತ ಇಟ್ಟಿದ್ದಾರೆ ಬಹುಶಃ ಐವತ್ತು ಪರ್ಸೆಂಟಿಗೆ ನಡೀತಾ ಇಲ್ಲ ಜನ ಫುಲ್ ಈಗಲೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ನಾವು ಅವರಿಗೆ ದೂರದೆ ನಾವು ನಮ್ಮಷ್ಟಿಗೆ ನಾವು ದೂರ ಇದ್ದು ಉಡುಪಿಗೆ ಬರೋದು ಒಳ್ಳೆಯದು ವ್ಯಾಪಾರ ಮಾಡುವಾಗ ಇನ್ನು ಉಡುಪಿಯಲ್ಲಿ ಬರುವಾಗ ಕೂಡ ಹಾಗೆ ಎಲ್ಲ ಅಂಗಡಿ ರಶ್ ಇರ್ತದೆ ಈಗ ಒಂದೇ ಒಂದೇ ನಮ್ಮನೇ ಈಗ ಕಸ್ಟಮರಿಗೆ ಒಂದೇ ಸಲ ಬಿಟ್ಟ ಕೊಡಲಿ ಜನ ತುಂಬ ಇವನ್ ಮಾರ್ಕೆಟಿಗೆ ನಮ್ಮ ನಿತ್ಯ ಹೇಳಿದ ಹೇಳಿದಾಗೆ ಎಲ್ಲಿಯೂ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಇಲ್ಲ ಅಂಗಡಿಯಲ್ಲಿಯೂ ಕಂಟ್ರೋಲ್ ಇಲ್ಲ ಕ ವ್ಯಾಪಾರ ತುಂಬಾ ಆಗ್ತಾ ಉಂಟು ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಂಡು ಇದು ಯಾವುದು ನಾವು ಡಿಸ್ಟೆನ್ಸ್ ಮಾಸ್ಕ್ಗಳ ಅಥವಾ ಸ್ಯಾನಿಟೈಸರ್ ಮಾಡಿಕೊಂಡು ವ್ಯಾಪಾರ ಮಾಡುವುದು ಖಂಡಿತ ಒಳ್ಳೇದು ಇದು ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಸರಿ ಒಳಕಟ್ರವ್ರೆ ಈಗ ನೀವು ಹೇಳ್ತೀರಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ವ್ಯಾಪಾರ ವಹಿವಾಟವನ್ನು ಮಾಡುವಾಗ ನೋಡಿ ಅಗತ್ಯ ಇಲ್ಲದೆ ಯಾರು ಕೂಡ ಕೊಂಡುಕೊಳ್ಳುವುದಿಲ್ಲ ಯಾರಾದರೂ ಕೂಡ ಹಣವೇ ಇಲ್ಲ ಕೊಂಡುಕೊಳ್ಳೋದಕ್ಕೆ ವ್ಯಾಪಾರ ಎಲ್ಲಿಂದ ಆಗುವಂತ ಈ ಸಂದರ್ಭದಲ್ಲಿ ನಾವು ಎಷ್ಟು ಅದರ ಮುನ್ನೆಚ್ಚರಿಕೆ ಪ್ರಯತ್ನವನ್ನು ಮಾಡಿದರೂ ಕೂಡ ಸಾನುಶಿಲ್ಪ್ಯ ಅವರು ಹೇಳಿದಾಗೆ ನಮ್ಮ ಜಿಲ್ಲೆಯವರು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದ್ದಾರೆ ನಮ್ಮಲ್ಲಿ ಆಕ್ಸಿಜನ್ನ ಕೊರತೆ ಅಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ ಕಿಟ್ಗಳಾಗಲಿ ಸಹಕಾರ ಆಗಲಿ ನಿಮ್ಮಂಥವರು ಸಾಮಾಜಿಕ ಸೇವಾ ಕಾರ್ಯಕರ್ತರು ಈ ರುದ್ರಭೂಮಿಗೆ ಹೋಗಿ ಶವವನ್ನು ಸುಡುವಂಥವರು ಎಲ್ಲ ದೊಡ್ಡ ಪ್ರಸಂಗಗಳಲ್ಲಿ ನಡೆದಿವೆ ಈಗ ಹೊರಗೆ ಬರುವಂಥ ಸಂದರ್ಭದಲ್ಲಿ ಜನರು ಎಚ್ಚೆತ್ತುಕೊಂಡಿದ್ದಾರೆ ಆದರೂ ಆದರೂ ಬಸ್ಸುಗಳು ಪೂರಕವಾಗಿ ಇಲ್ಲ ಐವತ್ತು ಮಂದಿ ಹೋದರೆ ಅವರಿಗೆ ವ್ಯಾಪಾರ ಆಗು ಆಗೋದಿಲ್ಲ ಲಾಸ್ ಆಗುತ್ತೆ ಹೇಗೆ ನಡೆಸಬೇಕು ಸರ್ ಅವರು ಬಸ್ ಹೇಗೆ ನಡೆಯಬೇಕು ಈಗ ಏನು ಗೊತ್ತು ಸರ್ ಈಗ ಈಗ ಕೃಷಿಕರಿಗೆ ಕೃಷಿ ಬೆಳೆದಿದೆ ಹ್ಞೂ ಒಂದು ಕಡೆಯಿಂದ ಅನಾನಸ್ ಬೆಳೆದಿದೆ ಇನ್ನೊಂದು ಕಡೆಯಿಂದ ಒಂದು ನಿಮಿಷ ಒಂದು ನಿಮಿಷ ಉಲ್ಲಾಸ್ ಕುಂದಾಪುರದ ಕರೆ ಮಾಡಿದ್ದಾರೆ ಆಮೇಲೆ ತಾವು ಮುಂದುವರಿಸಿ ಹಲೋ ನಮಸ್ತೆ ಉಲ್ಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ನಮಸ್ತೆ ಇದು ಹೇಳಿ ಸರ್ ಇಲ್ಲ ಸರ್ ನಿಮ್ಮ ಮಾತು ಹಲೋ ಹೇಳಿ 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 ಸರ್ ಅದೇ ಈಗ ನಮ್ಮ ಈಗ ಬಸ್ಗಳೆಲ್ಲ ಬಿಟ್ಟಿದಾರಲ್ಲ ಸರ್ ಈಗ ಬಸ್ಸು ಈಗ ಬಿಡ್ತಾ ಇದಾರಲ್ಲ ಸರ್ ಹ್ಮ್ ಪ್ರೈವೇಟ್ ಬಸ್ ಅಲ್ಲ ಸೊ ಅದೀಗ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡ್ಬಿಟ್ಟು ಟಿಕೆಟ್ ಎಲ್ಲ ರೈಸ್ ಮಾಡಿ ಕೊಟ್ಟಿದ್ದಾರೆ ಜನರ ಮುಂಚೆನೇ ದುಡ್ಡಿಲ್ಲ ಈಗ ಅದ್ರಲ್ಲಿ ಟಿಕೆಟ್ ರೇಟ್ ಅನ್ನು ಜಾಸ್ತಿ ಮಾಡುದು ಎಷ್ಟು ಸರಿ ಅಂತ ಹೇಳಿ ನಾವು ಗೊತ್ತಾಗಿಲ್ಲ ಸರ್ ಪೆಟ್ರೋಲ್ ಬೆಲೆ ಏರಿದಾಗ ತಾವು ಇದೇ ಮಾತನ್ನ ಆಡಿದ್ರ ಈಗ ಟಿಕೆಟ್ ಬೆಲೆ ಏರಿದ ಮೇಲೆ ಮಾತಾಡ್ತಿದ್ದೀರಾ ಅಲ್ಲಲ್ಲ ಪ್ರತಿ ಲಾಕ್ ಡೌನ್ ಈ ತರ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಜನಗಳ ಏನ್ ಮಾಡ್ಬೇಕು ಸರ್ ಆಕ್ಚುಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಸರಿ ಸರಿ ಸಾನು ಪೈ ಅವರು ಉತ್ತರ ಕೊಡ್ತಾರೆ ಉಲ್ಲಾಸ್ ಉಲ್ಲಾಸ್ ಕುಂದಾಪುರ ಉಲ್ಲಾಸ್ ಕುಂದಾಪುರ ನಮಸ್ಕಾರ ನಮಸ್ತೆ ನೋಡಿ ಯಾವುದೇ ಒಂದು ಪೆಟ್ರೋಲು ಡೀಸೆಲ್ ಆಗಲಿ ನಿಮ್ಮ ಗ್ಯಾಸಿನ ಇಂಧನಗಳಾಗಲಿ ಯಾವ ರೇಟ್ ಜಾಸ್ತಿ ಆಗೋದು ಖಾಲಿ ನಮ್ಮ ಅದು ನ್ಯಾಷನಲ್ ಮಾರ್ಕೆಟ್ ಅಲ್ಲ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಖಂಡಿತವಾಗಿ ಅದ್ರ ಬಗ್ಗೆ ಯಾವುದೇ ಮಾತುಕತೆ ಇಲ್ಲ ಅದು ಅಲ್ಲಿ ರೇಟ್ ಜಾಸ್ತಿ ಆದಾಗ ಇಲ್ಲಿ ರೇಟ್ ಜಾಸ್ತಿ ಆಗ್ತದೆ ಆ್ಯಂಡ್ ಈ ಸಮಯದಲ್ಲಿ ಏನಾಗಿದೆ ಅಂದರೆ ನಮಗೆ ನಿಮಗೆ ಗೊತ್ತಿದ್ದ ಹಾಗೆ ಸ್ಟೇಟ್ನಲ್ಲಾಗಿ ನಿಮ್ಮ ರಾಷ್ಟ್ರೀಯ ಆಗಲಿ ಅಲ್ಲಿ ಗೋರುವಷ್ಟು ಹಣ ಇಲ್ಲ ಕೊಟ್ಟರೆಯಿಂದ ಗೋರುವಷ್ಟು ಹಣ ಇಲ್ಲ ಈ ಸಮಯದಲ್ಲಿ ಈ ಎಟ್ಲೀಸ್ಟ್ ಈ ಒಂದು ಉಪಯೋಗವನ್ನು ಅವರು ಪಡ್ಕೊಂಡು ಅಂದರೆ ಎಲ್ಲ ಖರ್ಚುಂಟು ಫುಡ್ಡು ನೋಡಬೇಕು ಮೆಡಿಸಿನ್ ನೋಡಬೇಕು ಎಲ್ಲ ವಿಧದ ಖರ್ಚು ನೋಡುವಾಗ ಅವರು ಈ ಸಮಯದಲ್ಲಿ ಸ್ವಲ್ಪ ಲೇಟ್ ಮಾಡಿ ಪೆಟ್ರೋಲ್ನ ಬಗ್ಗೆ ಜಾಗ್ರತೆ ಮಾಡುವಂಥ ಇದ್ದಾರೆ ಮಾಡಬಹುದು ಆದರೆ ಮಾಡ್ತಾರೆ ಆದರೆ ಒಂದು ವಿಶೇಷ ಅಂದರೆ ನೀವು ನೆನಪಿಟ್ಕೊಳ್ಬೇಕು ಅಂದರೆ ಇನ್ನೊಂದರೆ ಮೊನ್ನೆ ನೀವು ಪೇಪರ್ ಓದಿರ್ಬೋದು ಸಬ್ಸಿಡಿ ಯಾವುದು ಪೆಟ್ರೋಲ್ ಅವರಿಗೆ ಸಬ್ಸಿಡಿ ಕೊಡುವಾಗ ಕೊಟ್ಟದ್ದನ್ನು ಈಗ ಸಬ್ಸಿಡಿ ಕೊಡ್ತಾ ಇಲ್ಲ ಕೊಡಲಿಲ್ಲ ಅದಕ್ಕೋಸ್ಕರ ಆ ಸಬ್ಸಿಡಿ ಕೂಡ ಬರೋಗೋಸ್ಕರ ಕೂಡ ರೇಟ್ ಜಾಸ್ತಿ ಆಗಿದೆ ಆ್ಯಂಡ್ ಎಟ್ ಪ್ರೆಸೆಂಟ್ ಈ ಸರಕಾರದವರು ನಿಯರ್ಲಿ ಮೋರ್ ದ್ಯಾನ್ ಫಿಫ್ಟಿ ಕ್ರೋರ್ಸ್ ಆಫ್ ಯಾವುದು ನಿಮ್ಮ ಸಬ್ಸಿಡಿಯನ್ನು ಈ ಸರ್ಕ ಮೊದಲ ಸರ್ಕಾರ ಮಾಡಿದವರದು ಅದರ ಇದನ್ನು ಯಾವುದು ಕ ಬಡ್ಡಿಯನ್ನು ಐವತ್ತು ಸಾವಿರ ಕೋಟಿ ಈಗಿನ ಸರಕಾರ ಇದೆ ಟೋಟಲಿ ಒಂದೇ ಮಾತಲ್ಲಿ ಹೇಳೋದಾದರೆ ಖಂಡಿತವಾಗಿ ನೀವು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈಗ ಬಡವರು ಹೇಗೆ ಬದುಕೋದು ಅಂಬುದು ಖಂಡಿತ ಕಷ್ಟ ಹೌದು ಅದು ಈವನ್ ನೀವು ಹೇಳಿದಾಗೆ ಈಗ ನಮ್ಮ ಉಡುಪಿಯಲ್ಲಿ ಮಂಗಳೂರಿಗೆ ಹೋಗುವ ಬಸ್ಗೆ ಹದಿನೈದು ರೂಪಾಯಿ ಜಾಸ್ತಿ ಆಗಿದೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಈವನು ಮಣಿಪಾಲಕ್ಕೆ ಹೋಗುವ ಬಸ್ಸಿಗೆ ಐದು ರೂಪಾಯಿ ಜಾಸ್ತಿ ಆಗಿದೆ ಟೋಟಲಿ ಇದು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದು ಯಾವುದೇ ನಿಮ್ಮ ಪ್ರಾಡಕ್ಟ್ ಕೃಷಿಯ ಹಾಗೆ ಇಂಡಸ್ಟ್ರಿ ಹಾಗೆ ನಮ್ಮ ಉಡುಪಿ ನಮ್ಮ ಇಂಡಿಯಾದಲ್ಲಿ ಇದು ಉತ್ಪತ್ತಿ ಆಗ್ತಾ ಇಲ್ಲ ಅಲ್ಲಿ ಏರುಪೇರು ಆಗುವಾಗ ಇಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಬಟ್ ಪೆಟ್ರೋಲ್ ರೇಟ್ ಖಂಡಿತ ಕಮ್ಮಿ ಆಗ್ತದೆ ಏನೋ ಒಂದು ಕಾರಣದಿಂದಾಗಿ ಒಂದು ಟೆಕ್ನಿಕಲ್ ಪ್ರೊ ಪ್ರಾ ಪ್ರಾಬ್ಲಮ್ನಿಂದಾಗಿ ಇದು ಕಮ್ಮಿ ಆಗಲಿಲ್ಲ ನೆಕ್ಸ್ಟ್ ಖಂಡಿತ ಆಗ್ತದೆ ಸರಿ 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 ತಾಂತ್ರಿಕ ಸಮಸ್ಯೆ ಮತ್ತು ಎಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದರಲ್ಲಿ ಇಂಧನ ಬೆಲದಲ್ಲಿ ಏರಿಳಿತ ಆಗ್ತದೆ ಹೇಳಿ ನಮ್ಮ ಹೈರೋಡಿ ಸಹನುಶೀಲಪಾಯಿ ಅವರು ಹೇಳ್ತಿದ್ದಾರೆ ನಿತ್ಯಾನಂದ ಅವರು ತಾವು ಮಾತನಾಡ್ತಿದ್ದೀರಿ ಅನನಾಸು ಮತ್ತೆ ನಾವು ಬೆಳೆದಂತ ಕಲ್ಲಂಗಡಿ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಬೆಳೆ ಆಗಿದೆ ಉಪಾಯ ಇಲ್ಲ ಜನ ಇಲ್ಲ ಕಳೆದ ಆಗಿತ್ತು ಮಾಡ್ತಾರೆ ಬಂದಾಗ ಕಲ್ಲಂಗಡಿ ಸ್ಟಕ್ ಆಯ್ತು ಅನನಾಸು ಸ್ಟಕ್ ಆಯ್ತು ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಸಂತೆ ಇದೆ ಅಲ್ಲಿ ಎಲ್ಲ ರಾಶಿ ಹಾಕಿಡ್ತಾರೆ ಒಂದಕ್ಕೊಂದು ಫ್ರೀ ಹೇಳ್ತಾರೆ ಆವಾಗ ಜನರು ಮುಗಿಬಿಡ್ತಾರೆ ಮುಗಿಬೀಳುವಾಗ ಅಲ್ಲಿ ಅಂತರ ಕಾಪಾಡೋದು ಹೇಗೆ ಯಾಕಂದ್ರೆ ಅವರಿಗೆ ಇಲ್ಲಿ ಅನಾನಸು ನನಗೆ ಆಶೆ ನನಗೆ ಬೇಕು ಎಂತ ಮಾಡೋದು ಇಲ್ಲಿ ಕಡಿಮೆ ರೇಟು ತಗೊಳ್ಬೇಕಂಬ ಆಶೆಯಲ್ಲಿ ಬರ್ತಾರೆ ಅವಾಗ ಅದೇ ಅಂತರದಲ್ಲಿ ಆಗ್ತದೆ ಆಗೋದಿಲ್ಲ ಕಲ್ಲಂಗಡಿ ಕೂಡ ಹಾಗೆ ಎಲ್ಲವೂ ಕೂಡ ಹಾಗೆ ನೋಡಿ ಮೀನು ಮಾರ್ಕೆಟಿಗೆ ಹೋದರೆ ಈಗ ಹತ್ತಿರ ಹತ್ತಿರ ಕುತ್ಕೊಂಡು ಮೀನು ಮಾರಾಟ ಮಾಡೋದಲ್ಲ ಅದಕ್ಕೆ ಅಂತರ ಕಾಪಾಡಿ ಮೀನು ಮಾರಾಟ ಮಾಡಲಿ ಅವಾಗ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇರ್ತದೆ ಅಲ್ಲ ಈ ಸಾಮಾಜಿಕ ಅಂತರ ಎಲ್ಲ ಕೃಷಿ ವಹಿವಾಟು ಮಾಡುವವರಿಗೆ ವ್ಯಾಪಾರ ಮಾಡುವವರಿಗೆ ಜನಸಾಮಾನ್ಯರಿಗೆ ಮಾತ್ರವೋ ರಾಜಕಾರಣಿಗಳಿಗೆ ಉಂಟು ಅದು ಎಲ್ಲರಿಗೂ ಬರ್ತದೆ ನೋಡಿ ಎಲ್ಲ ಕಡೆ ನೋಡಿ ಈಗ ನೋಡಿ ಮೊನ್ನೆ ಇತ್ತೀಚೆಗೆಲ್ಲ ಪೇಪರ್ ಅಲ್ಲಿ ಬರ್ತದೆ ಎಲ್ಲದಲ್ಲೂ ಬರ್ತದೆ ಇಲ್ಲಿ ಕಾರ್ಕಳದಲ್ಲಿ ಒಂದಷ್ಟು ಜನ ಸೇರಿದ್ದಾರೆ ಮತ್ತು ಬಂಟವಾಳದಲ್ಲಿ ಒಂದಷ್ಟು ಜನ ಇದ್ದಾರೆ ಇಲ್ಲಿ ಗದ್ದೆ ಉಳುವಾಗ ಒಂದಷ್ಟು ಜನ ಸೇರ್ತಾರೆ ಅಂತ ಎಲ್ಲ ಹೇಳ್ತಾರೆ ಅವಾಗ ಅಂತಾರೆ ಬರುದಿಲ್ಲ ಯಾಕಂದ್ರೆ ರಾಜಕೀಯದವರು ಇಲ್ಲೊಬ್ಬ ಮುಚ್ಚಿಬಿಡ್ತಾರೆ ಅಷ್ಟೇ ಅದೇ ಪಾಪದವರು ಮಾಡಿದ್ರೆ ಮನೆಯಲ್ಲಿ ಒಂದು ಯಾಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವೆ ನಾವು ಈಗ ರಾಜಕಾರಣಿಗೆ ಒಂದು ತೀರಾ ಒಂದು ಸಣ್ಣ ಮಟ್ಟದಲ್ಲಿ ಇರುವವರು ಮಾತಾಡೋದು ಯಾರು ಕೇರ್ ಮಾಡೋದಿಲ್ಲ ಇಲ್ಲಿ ಬೆಲೆ ಕೊಡೋದು ಯಾರಿಗೆ ದೊಡ್ಡ ಅಣಂತರಿಗೆ ಶ್ರೀಮಂತರಿಗೆ ರಾಜಕಾರಣಿ ಮಾತ್ರ ಬೆಲೆ ಕೊಡ್ತಾರೆ ಅವಾಗ ಇವ್ರಿಗೆ ಅವ್ರಿಗೆ ಏನೇ ಯಾವ ಮರಲ್ಲ ಅಂತ ಹೇಳ್ತಾರೆ ಮತ್ತೆ ಲಾಸ್ಟಿಗೆ ಇನ್ನೊಂದು ಹೆಸರು ಬರ್ತದೆ ನಮ್ಗೆ ಮರಲ್ಲ ಹೇಳಿ ಹಾಗೆ ಯಾಕಂತ ಉದಾಹರಣೆ ಹೇಳ್ತೇನೆ ನಾನು ನಾನು ಆ ಭಿಕ್ಷುಕರು ಬೇಡವರನ್ನು ನಾನು ಅಲ್ಲಿ ಹಿಡಿತಿದ್ದೆ ಯಾರು ನಾನು ಕಾನೂನು ಪ್ರಕಾರ ಕಾನೂನು ನಿಯಮ ಪ್ರಕಾರ ಇಲ್ಲಿ ಹಿಡಿತಿದ್ದೆ ಈ ನನ್ನನ್ನು ನೋಡಿದ ಕೂಡಲೇ ಹುಚ್ಚ ಬಂದ ಹುಚ್ಚ ಬಂದ ಓಡಿ ಹಾಗೆ ಎಲ್ಲವೂ ರೀತಿಯೂ ಹಾಗೇ ಅಲ್ಲ ಯಾಕಂತ ಹೇಳಿದ್ರೆ ಸತ್ಯವಂತ ಸೇತದಲ್ಲಿ ಹೇಳಿದರೆ ಅವನು ಹುಚ್ಚನೆ ಅವಾಗ ಏನು ಸಾಧ್ಯ ಉಂಟು ಎಲ್ಲರೂ ಒಂದೇ ಸಮಾನತಾಗಿದ್ದರೆ ಇದು ಮಾಡ್ಬೋದು ಮಾತಾಡ್ಬೋದು ಯಾಕಂತ ಇಲ್ಲಿ ಜಾಸ್ತಿ ಆಗಿದೆ ರಾಜಕೀಯ ಇಲ್ಲಿ ಜಾಸ್ತಿ ಆದ ನಂತರ ಇಲ್ಲಿ ಏನು ಮಾಡೋದಾಗ್ತದೆ ಐ ಐರೋಡಿಯವರೇ ವ್ಯಾಪಾರ ವಹಿವಾಟನ್ನು ಮಾಡಬೇಕಂತ ತಮಗೆ ಮನಸ್ಸುಂಟು ಜನರಿಗೂ ಕೂಡ ಮನಸ್ಸುಂಟು ತಮಗೆ ಏನಾದರೂ ತೆಗೆದುಕೊಳ್ಬೇಕು ಎಂಬುದಾಗಿ ಸರಿ ವ್ಯಾಪಾರ ನಡೆಸುವವರು ಎರಡು ಡೋಸು ವ್ಯಾಕ್ಸಿನ್ ಆಗಿರಬೇಕು ವ್ಯಾಪಾರಕ್ಕೆ ಹೋಗುವವರು ಜನಸಾಮಾನ್ಯರು ಖರೀದಿ ಮಾಡಲಿಕ್ಕೆ ಹೋಗುವವರು ನಿಮ್ಮ ಒಂದು ಡೋಸ್ ಆಗಿರಬೇಕು ಅಂತೇಳಿ ಸರ್ಕಾರ ನಿಯಮ ಯಾಕೆ ಮಾಡುವುದಿಲ್ಲ ಮಾಡಿದರೆ ನಮ್ಮಲ್ಲಿ ವ್ಯಾಕ್ಸಿನ್ ಉಂಟಾ ವ್ಯಾಕ್ಸಿನ್ನ ಕೊರತೆ ಯಾಕೆ ಆಯಿತು ವ್ಯಾಕ್ಸಿನ್ ಕೊಟ್ಟಿದ್ದರೆ ಸಮಸ್ಯೆ ಇರಲಿಲ್ಲ ಅಲ್ಲ ಇದು ಖಂಡಿತವಾಗಿ ನೀವು ಹೇಳೋದು ಸತ್ಯ ವಿಷಯ ಆ ರೀತಿಯಿಂದಾದರೂ ನಮ್ಮ ದೇಶ ಆರೋಗ್ಯವಂತ ಇಲ್ಲಿ ಸಾಧ್ಯ ಉಂಟು ಇಲ್ಲಿ ವಿಷಯ ಏನಂದ್ರೆ ಒಂದು ವಿಷಯ ಅಂದ್ರೆ ನಮ್ದು ತುಂಬಾ ಪಾಪ್ಯುಲೇಷನ್ ಇರುವಂತಹ ರಾಷ್ಟ್ರಿಯರ್ಲಿ ನೂರ ಮೂವತ್ತೆಂಟು ಕೋಟಿ ಜನ ನಿಯರ್ಲಿ ಒನ್ ಫಾರ್ಟಿ ಇರ್ಬೋದು ಕಂಪೇರಿಂಗ್ ಟು ಯುರೋಪಿಯನ್ ಕಂಟ್ರಿ ಆರ್ ನಿಮ್ಮ ಬೇರೆ ಕಂಟ್ರಿ ಹೋಲಿಸಿದ್ರೆ ಇಲ್ಲಿಯ ನಾವು ವ್ಯಾಕ್ಸಿನೇಷನ್ ಕೊಟ್ಟೋದು ಇದರ ಇತರ ದೇಶಕ್ಕೆ ಜಾಸ್ತಿ ಉಂಟು ಖಂಡಿತವಾಗಿ ಇದು ಪ್ರೂಫ್ ಆದದ್ದು ಇದು ಅಂಡ್ ಈಗ ವ್ಯಾಕ್ಸಿನೇಷನ್ ಅಂದ್ರೆ ಬಹುಶಃ ಅವರ ಏಮ್ ಉಂಟು ತ್ರೀ ಅರ್ಧ ಕೊಟ್ಟ ತೋರಿಸೋದು ಮಾತ್ರ ಆ ಅದೋಂಟ ಇವರು ಹೇಳಿದ ಹಾಗೆ ಹಾಗಾಗಿ ಲಕ ಜಾಸ್ತಿ ಇದೆ ಅಲ್ಲ ಇವರು ಹೇಳಿದ್ರೆ ಲಕ ಕಡಿಮೆಂಟು ಹೌದು ಇವರು ಹೇಳಿದ ಹಾಗೆ ಅಲ್ಲ ಪ್ರೈವೇಟ್ ಆಸ್ಪಟಲ್ಗಳಲ್ಲಿ ಅದೇ ಕೋ ವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಸಿಗ್ತದೆ ಸಿಗತದೆ ಹೌದು ಗವರ್ನಮೆಂಟ್ ಆಸ್ಪಟಲ್ನಲ್ಲಿ ಫ್ರೀ ಕೊಡ್ಬೇಕು ಅಲ್ಲಿ ಅಭಾವ ಇದೆ ಇದು ಹೇಗೆ ಸರ್ ಅಲ್ಲಿ ಕಲಿ ಸೂಜಿ ಮಾತ್ರ ಆ ಇವರು ಹೇಳಿದ ಹಾಗೆ ಹಾಗಿರಬಹುದು ಟೋಟಲಿ ಇವತ್ತೇನು ಪ್ರಚಾರ ಉಂಟು ಅಂದ್ರೆ ಎಲ್ಲ ಫ್ರೀ ಕೊಡ್ತಾರೆ ಪ್ಲಸ್ ಅಂಗಡಿಯಲ್ಲಿ ನನ್ನ ನನ್ನ ಅಭಿಪ್ರಾಯ ನಾನು ಅಂಗಡಿಯವಾಗಿ ಅಭಿಪ್ರಾಯ ಅಂದ್ರೆ ಪರ್ಸೆಂಟ್ ಅಂಗಡಿಯವರಿಗೆ ಅಂತ ಒಂದು ವಿಶೇಷ ಒಂದು ಇದು ಮಾಡ್ತಾರಂತೆ ಅದಕ್ಕೊಂದು ಮಾಡಬೇಕಿತ್ತು ಅಂತ ಹೇಳೋದು ನಾನು ಮಾಡಬೇಕಿತ್ತು ಈಗ ಲೇಟ್ ಆಗಿದೆ ಆದರೆ ಇದು ಸ್ಟೆಪ್ ಬೈ ಸ್ಟೆಪ್ ಅರವತ್ತು ವರ್ಷ ಅವರಿಗೆ ಫೈವ್ ವರ್ಷ ಹದಿನೆಂಟು ವರ್ಷ ಬರುವಾಗ ಸ್ವಲ್ಪ ಲೇಟ್ ಆಗಿರ್ಬೋದು ಈಗ ಏನಾದ್ರು ಸರ್ ಈಗ ಈಗ ನಿನ್ನೆ ಮೊನ್ನೆ ಒಂದು ಕರೆ ಬಂತು ನನಗೆ ಕಾಲೇಜ್ ಹೆಸರು ಹೇಳೋದಲ್ಲ ಕಾಲೇಜಿನಲ್ಲಿ ವ್ಯಾಕ್ಸಿನ್ ಕೊಡ್ತಾರೆ ಅಂತ ಹೇಳಿ ವ್ಯಾಕ್ಸಿನ್ ಕೊಡ್ತಾರೆ ಅಂತ ಕೊಡುವಾಗ ಒಬ್ಬ ಮನೆಯಲ್ಲಿ ಅಪ್ಪ ಅಂತ ಹೇಳಿದೆ ಅಪ್ಪ ನಮ್ಮ ಮನೆಯಲ್ಲಿ ನಮ್ಮ ಕಾಲೇಜಲ್ಲಿ ವ್ಯಾಕ್ಸಿನ್ ಕೊಡ್ತಿದ್ದಾರೆ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಕೇಳ್ತಾರೆ ಅಂತ ಹೇಳಿದ್ದಾನೆ ಓಹೋ ಅವರು ನನಗೆ ಕರೆ ಮಾಡಿದರು ಅದಕ್ಕೆ ನಾನು ಹೇಳಿದೆ ಅದು ಫ್ರೀ ಕೊಡುವಂಥದ್ದು ಮಾರೆ ಅದು ಮಕ್ಕಳಿಗೆ ಚಾರ್ಜ್ ಇಲ್ಲ ಚಾರ್ಜ್ ಇಲ್ಲ ಅಂತ ಹೇಳಿದೆ ಇಲ್ಲ ಅವನು ಗಲಾಟೆ ಮಾಡ್ತಿದ್ದಾನೆ ಒಂದು ಸಾವಿರದ ಅಂತ ಹೇಳಿದೆ ಅದಕ್ಕೆ ನಾನು ಡಿ ಎಚ್ ಆಫೀಸಿಗೆ ಫೋನ್ ಮಾಡಿದೆ ಅದೆಲ್ಲ ಫ್ರೀ ಅಂತ ಹೇಳಿಬಿಟ್ರು ಹಾಗಾದ ಅಂತ ಹೇಳಿದೆ ನೋಡು ನೋಡ್ಮಾರೆ ನಿಮ್ಮ ಮಗು ಮ ನಿನ್ನನ್ನು ದುರುಪಯೋಗ ಮಾಡಲಿಕ್ಕೆ ಸಾಕು ವ್ಯಾಕ್ಸಿನಿಗೆ ಹಣ ಕೊಡಲಿಕ್ಕಿಲ್ಲ ಒಂದೇ ಅವನಿಗೆ ಖರ್ಚಿಗೆ ಬೇಕಾಗ್ಬೋದು ಹಣ ಹಾಗಾಗಿ ಇದ್ದಿರ್ಬೋದು ಅವರು ಎರಡು ನಾವು ಕಂಪೇರ್ ಮಾಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ದುರುಪಯೋಗವೂ ಆಗ್ತದೆ ಆವಾಗ ನೀವು ಕಾಲೇಜಿಗೆ ಒಂದು ಫೋನ್ ಮಾಡಿ ಕೇಳು ಮತ್ತೆ ನನಗೆ ಹೇಳೋದು ವಿಷಯದಲ್ಲಿ ನೋಡಿ ನೀವು ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಹಾಸ್ಪಿಟಲ್ ನೋಡಿರಬಹುದು ಅಂಡ್ ಆಫ್ಟರ್ ಆಲ್ ನಮ್ಗೆ ಎಷ್ಟು ಬೇಜಾರಾಗಿದೆ ಒಂದು ಸಣ್ಣ ಸಣ್ಣ ಒಂದು ಪ್ರಾಯದ ಡಾಕ್ಟರ್ ಇಪ್ಪತ್ತೈದು ಮೂವತ್ತು ಡಾಕ್ಟರ್ ರೀಸೆಂಟ್ ಕೇಳಿರಬಹುದು ವ್ಯಾಕ್ಸಿನ್ ಅನ್ನು ಪರ್ಚೇಸ್ ಮಾಡಿ ಜಾಸ್ತಿ ರೇಟ್ ಮಾಡಿದ್ದು ರೀಫಿಲ್ ಮಾಡುವಂಥದ್ದು ತುಂಬ ಆಗಿದೆ ಇದು ಖಂಡಿತ ದುರುಪಯೋಗ ಆಗಿದೆ ಖಂಡಿತ ಆದ್ರೆ ನಾವು ಅದನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಮಾತಾಡೋದಾದ್ರೆ ಇಲ್ಲಿಯ ಪಾಪ್ಯುಲೇಷನ್ಗೆ ಇಲ್ಲಿ ಬಂದಂತಹ ವ್ಯಾಕ್ಸಿನ್ ಮೊದಲು ಅದು ಜನ ತೆಗೊಳ್ಳಲಿಕ್ಕೆ ರೆಡಿ ಇರಲಿಲ್ಲ ಅದರ ಬಗ್ಗೆ ಅಪವಾದ ಮಾಡಿದ್ರು ಕಡೆಗೆ ಒಂದೇ ಸಲ ಮುಗಿಬಿದ್ದರು ಆಗ ಆ ಸಮಸ್ಯೆ ಬಂದಿರ್ಬೋದು ಅಲ್ಲಿ ಪ್ರೊಡಕ್ಷನ್ಗೆ ಉದಾಹರಣೆ ನಮ್ಮಲ್ಲೇ ಕೂಡ ಹಾಗೆ ಒಂದು ನಾವು ನೂರು ಮಂದಿ ಇವತ್ತು ಒಂದು ಸಾವಿರ ಮಂದಿ ಜನ ಜನ ವ್ಯಾಪಾರ ಆಗುವಂಥ ಮಾಲ್ ತಂದಿರ್ಬೋದು ಒಂದೇ ಸಲ ಎರಡು ಸಾವಿರ ಮಂದಿ ಬಂದರೆ ಅದು ಸಮಸ್ಯೆ ಬರ್ತದೆ ಹಾಗೆ ವ್ಯಾಕ್ಸಿನ್ ಬಗ್ಗೆ ಹಾಗಾಗಿರ್ಬೋದು ಹಾಗೆ ನಮಗೆ ಭರವಸೆ ಖಂಡಿತ ಉಂಟು ನಮ್ಮ ವ್ಯಾಪಾರಿಗಳಿಗೆ ಫ್ರೀ ಕೊಡ್ತಾ ನಾವು ಅವರು ರಿಕ್ವೆಸ್ಟ್ ಮಾಡಿದ್ದೇನೆ ಅವರು ನಮ್ಮ ಡಿ ಸಿ ಅವರು ಒಪ್ಪಿದ್ದಾರೆ ಅಂಡ್ ರಘುಪತಿ ಭಟ್ರು ಒಪ್ಪಿದ್ದಾರೆ ಖಂಡಿತ ಕೊಡ್ತಾರೆ ಅದನ್ನ ಕೊಟ್ಟಿದ್ರೆ ಈಗ ಎಚ್ಚರಿಕೆ ಅಂತ ಹೇಳ್ತಾರಲ್ಲ ಎಚ್ಚರಿಕೆ ತಪ್ಪಿದ್ರೆ ಮತ್ತೆ ಲಾಕ್ ಡೌನ್ ಅಂತ ಎಂಬುದು ಇದೆ ಅಲ್ಲ ಹೇಗೂ ಡೆಲ್ಟಾ ಪ್ಲಸ್ ಉಂಟಲ್ಲ ಹೇಗೂ ಮೂರನೇ ಅಲೆ ಉಂಟಲ್ಲ ಒಂದು ವೇಳೆ ವ್ಯಾಕ್ಸಿನೇಷನ್ ಆಗಿದ್ರೆ ಇವತ್ತು ಕಾಲೇಜ್ ಶಾಲೆ ಕಾಲೇಜುಗಳನ್ನ ಆರಂಭ ಮಾಡಬಹುದು ಜನರು ಈ ಪಾಪ ಮೊಬೈಲ್ ಅಂಗಡಿಗಳೆಲ್ಲ ಬಂದಿಟ್ಟಿದ್ದೀರಿ ನೀವು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀರಿ ಇದು ಇದು ಹೇಗೆ ಸಾಧ್ಯ ಅಂತ ಕೆಲವು ಕೆಲವು ಮನೆಗಳಲ್ಲಿ ಅವನ ನೋಡುವ ಅಂತ ಹೇಳಿದ್ರೆ ಮೊಬೈಲೇ ಇಲ್ಲ ಹೌದೌದು ಅದ ಇದು ಮೊಬೈಲ್ ಸಮಸ್ಯೆ ನಿಮ್ಮ ಇಂಟರ್ನೆಟ್ ಸಮಸ್ಯೆ ಖಂಡಿತ ಉಂಟು ಆದರೆ ನಾವು ಭರವಸೆ ಅಂತ ಉಂಟು ಅಂದರೆ ಖಂಡಿತವಾಗಿ ಇದು ವಿದಿನ್ ಟೂ ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಜನರಿಗೆ ವ್ಯಾಕ್ಸಿನೇಷನ್ ಕೊಡ್ತಾರೆ ಎಂಬ ಭರವಸೆ ಗ್ಯಾರಂಟಿ ಉಂಟು ಭರವಸೆ ಇಟ್ಕೊಳ್ಬೇಕಷ್ಟೇ ಸರಿ ವ್ಯಾಪಾರ ವಹಿವಾಟಿಗೆ ಅದು ಒಂದು ಸೈಡಿಗಿರುವ ಇರುವ ಈ ಮುನ್ನೆಚ್ಚರಿಕೆ ಬರುವ ಒಳಕಾಡ್ರವ್ರೆ ಈಗ ಎರಡನೇ ಅಲೆಯಲ್ಲಿ ತಾವು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ದೀರಿ ಒಂದು ಉದಾಹರಣೆ ಹೇಳ್ಬೋದಾ ತಾವು ಶವ ಸಂಸ್ಕಾರ ಎಲ್ಲ ಮಾಡಿದಿರಿ ಮನೆಯವರು ತಮಗೆ ಯಾವುದೇ ರೀತಿಯ ಒಂದು ಸಹಕಾರ ಕೊಡಲಿಲ್ಲ ಅಂದರೆ ನಾವು ಹೆಚ್ಚಾಗಿ ನಾವು ತಗೊಂಡು ಹೋಗುವಂಥದ್ದು ಅನಾಥ್ರು ಅಂತ ಹೇಳಿದ್ರೆ ಯಾರು ಇಲ್ಲ ಎಂಬ ಪ್ರಶ್ನೆಯಿಂದ ನಾವು ತಗೊಂಡು ಹೋಗುದು ಅಂದ್ರೆ ಅವರಿಗೆಲ್ಲ ಇರ್ತಾರೆ ಅಲ್ಲ ನಾನು ನಮ್ಮ ಇದ್ದವರಿಗೆ ಬರ್ಲಿಲ್ಲ ಅದು ನಾನು ಹೇಳ್ತೇನೆ ಈಗ ಈ ಕಳೆದ ಬಾರಿ ಒಂದು ಟೀಚರ್ ಸತ್ರು ಬೇಕಾದಷ್ಟು ಜನ ಇದ್ದಾರೆ ಅವರಿಗೆ ಅವ್ರು ಬರಲಿಲ್ಲ ಮತ್ತೊಬ್ರು ಪ್ರಕಾಶ್ ಆಚಾರ್ಯ ಅಂತ ಒಬ್ರು ಸತ್ರು ಅವರಿಗೂ ಕೂಡ ಇದ್ದಾರೆ ಯಾರು ಬರಲಿಲ್ಲ ಯಾರು ಇಲ್ಲ ನಾನು ಯಾವತ್ತು ಯಾವ ಅವನು ಅಡ್ಮಿಟ್ ಮಾಡಿದ್ದಾನೆ ಅವರಿಗೆ ಏನು ಇಂಥದ್ದು ಒಂದು ಸಂದರ್ಭ ಬಂದಿದೆ ಅವನ್ ಅದನ್ನು ನಾನು ಯಾರು ನಾನು ಮಾಡ್ತೇನೆ ಯಾಕಂದ್ರೆ ಅನಾಥ ಅಡ್ಮಿಟ್ ಆದ ಮೇಲೆ ಅವರನ್ನು ಫಾಲೋಅಪ್ ಮಾಡ್ತೀರ ಫಾಲೋ ಹೊಲ ಅಂತೇಳಿ ನಾವು ನಮ್ಮ ಕ್ಯಾರಫಾಲೆ ನಾವು ಅಡ್ಮಿಟ್ ಮಾಡುದು ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ನನಗೆ ಫೋನ್ ಮಾಡ್ತಾರೆ ಈಗ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿ ಸರ್ ನಿಮ್ಮ ಹಾಕಿದಂಥ ವ್ಯಕ್ತಿ ತೀರಿ ಹೋಗಿದ್ದಾನೆ ನಿಮ್ಮ ಆಗದಂತ ವ್ಯಕ್ತಿ ಓಡಿ ಹೋಗಿದ್ದಾನೆ ಏನಾದ್ರೂ ಅವ್ರು ನನಗೆ ಅವರು ಸತ್ತೆ ನಾನು ಹಾಗೆ ಇಮಿಡಿಯೇಟ್ಲಿ ಅದಕ್ಕೆ ಬೇಕಾಗುವಂತ ಕಾನೂನು ಪ್ರಕಾರದಲ್ಲಿ ಏನಿದೆ ಅದನ್ನು ಮಾಡ್ತೇವೆ ಅದರ ನಂತರ ಹದಿನೈದು ದಿವಸ ನಾವು ಅಲ್ಲಿ ಮೊರ್ಚರ್ಲಿಡ್ತೇವೆ ತದರ ನಂತರ ಪೊಲೀಸ್ ಇಲಾಖೆ ಯಾರಾದರೂ ಬರ್ತಾರೆ ಎಂಬುದು ಬರ್ತಾರೆ ನೋಡಿದೆ ಮತ್ತು ಪೊಲೀಸ್ ಇಲಾಖೆಯ ಮುಖಾಂತರ ಪೊಲೀಸ್ ಮತ್ತು ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಾವು ಅದನ್ನು ಕೆಲಸ ಮಾಡ್ತೇವೆ ಯಾರೂ ಇಲ್ಲದೇ ಇರುವ ಪಕ್ಷದಲ್ಲಿ ನೋಡಿದೆ ಹಾಗೆ ಹಾಗೆ ಆಗಿ ಮೊನ್ನೆ ಒಂದು ಆರು ಕೊರೋನಾ ಬಾಡಿಯನ್ನು ನಾವು ಇದ್ದು ಮನೆಯವರು ಇದ್ದು ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ ಅಂದರೆ ಕೆಲವರಿಗೆ ಕೊರೋನಾ ಇದ್ದು ಇದ್ದೇವೆ ಫೋನಲ್ಲಿದ್ದೇವೆ ಬೊಂಬೈಲಿದ್ದೇನೆ ಅಂತ ಹೇಳ್ತಾರೆ ಆವಾಗ ನಾನು ಹೇಳಿದಿಷ್ಟೇ ನಿಮ್ಮ ಹತ್ರ ಆಗ್ತದಾ ಇಲ್ವಾ ಇದ್ರೆ ನಾನು ಮಾಡ್ತೇನೆ ಯಾಕಂದ್ರೆ ನನ್ನ ಮನೆಯವರಾಗೆ ನಾನು ಮಾಡ್ತೇನೆ ಈಗ ನಾನು ನಾಳೆ ನೀವು ಮಾಡಿದಿರಿ ಅಂತ್ಯ ಸಂಸ್ಕಾರವನ್ನು ಮಾಡಿದಿರಿ ಪುಣ್ಯ ಕಟ್ಕೊಂಡ್ರಿ ಸರಿ ಅವ್ರು ಬಿಟ್ಟೋದಂಥ ಆಸ್ತಿಯನ್ನು ನಿಮಗೆ ಕೊಟ್ಟರೆ ಇಲ್ಲ ಬಿಟ್ಟು ಆಸ್ತಿ ಅದಕ್ಕೆ ಇವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ನಿನ್ನೆಗೆ ನಮ್ಮದು ನೂರ ಐವತ್ತು ನಾಲ್ಕು ಅಂತ್ಯ ಸಂಸ್ಕಾರ ಆಯಿತು ಈಗ ಒಂದು ಎರಡು ವರ್ಷದಿಂದ ಮೊದಲು ಆಗಿತ್ತು ಅದಕ್ಕೆ ನಾವು ಏನಂತ ಹೇಳಿದ್ರೆ ಎಲ್ಲರಿಗೂ ಸದ್ಗತಿ ಸಿಗ್ಬೇಕು ಎಂಬ ಪ್ರಶ್ನೆಯಿಂದ ಶನಿವಾರ ಹತ್ತನೇ ತಾರೀಕಿಗೆ ಅವರ ಏನು ಯಾರು ಇರಲಿ ಅನಾಥ ಆಗಲಿ ಕೊರೋನಾದಿಂದ ಹೋಗ್ಲಿ ಅವರ ಇದ್ದು ಇಲ್ಲದೇ ಇರಲಿಲ್ಲ ಯಾಕೆ ಅಂದ್ರೆ ಬುದ್ಧಿವಂತರು ನೋಡಿ ಅಷ್ಟು ಪ್ರೀತಿಯಿಂದ ಸಾಕಿ ಸಲಹಿಸಿದ ಹಿರಿಯರು ತೀರಿಕೊಂಡು ಹೋದಾಗ ಮಕ್ಕಳು ಇದ್ದು ಈ ಪರಿಸ್ಥಿತಿಗೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಇದು ನಮಗೆ ನಮ್ಮ ಜಿಲ್ಲೆಯವರಿಗೆ ನಾಚಿಕೆ ಇಡು ನಾಚಿ ಖಂಡಿತ ಈಗ ಅದೇ ಐತಲ್ಲ ಪ್ರಕಾಶ್ ಆಚಾರ್ಯ ಅಂತ ಹೇಳಿ ತೀರಿ ಹೋಗಿದ್ದಾರೆ ಅಣ್ಣದ್ದನ ತಮ್ಮದ್ದೇನೇ ಎಲ್ಲ ಇದ್ದಾರೆ ಅವರು ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ ಕೊರೋನಾ ಉಂಟು ಹಾಗಾಗಿ ಏನೂ ಆಗುದಿಲ್ಲ ಅಂತ ಹೇಳಿದ್ರು ಆ ಕೆಲಸವನ್ನು ನಾನು ಮಾಡಿಬಿಟ್ಟೆ ಅದರ ನಂತರ ಅವರು ಕರೆ ಮಾಡಿದ್ರು ಅವನ ತಂದು ಡಾಕ್ಯುಮೆಂಟ್ ಉಂಟು ಅದಕ್ಕೆ ನಾನು ಪೊಲೀಸ್ನವರು ಹೇಳಿದ್ರು ನಿಮಗೆ ಹೆಣ ಬೇಡ ಡಾಕ್ಯುಮೆಂಟ್ ಬೇಕಾ ಅಂತ ಕೇಳಿದ್ರು ನೀವು ಯಾರು ಅಂತೇಳಿ ನಮಗೆ ಗೊತ್ತಿಲ್ಲ ಅವರದ ಅವರ ಬಗ್ಗೆ ನಿಮ್ಗೆ ಏನು ದಾಖಲೆ ಇದೆ ನಾನು ಅವನ ತಮ್ಮನ ಅಣ್ಣನ ಏನೋ ಒಂದು ಆಗ್ರಿ ಅದನ್ನ ತಕೊಂಡ್ ಬನ್ನಿ ಅದರ ನಂತರ ನಮ್ಮ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ ಅಂತ ಹೇಳಿದಾರೆ ಯಾಕಂತ ಹೇಳಿದ್ರೆ ಅದೇ ನೀವ್ ಹಾಗೆ ಅವರಿಗೆ ಆಸ್ತಿ ಬೇಕು ಮನುಷ್ಯ ಬೇಡ ಈಗ ಬಂದ ಪ್ರಶ್ನೆ ಜಾತಿ ಮತ ಭೇದ ಬಿಟ್ಟು ಬಡವ ಬಲ್ಯದ ಬಿಟ್ಟು ನೀವು ಇಷ್ಟು ವರ್ಕ್ ಮಾಡ್ತೀರಿ ನೀವು ಎಷ್ಟೋ ಇವನ್ ಅಂಬುಲೆನ್ಸ್ ಸ್ವಂತ ಕೈಯಿಂದ ಹಾಕಿ ನಿಮ್ಮ ಯಾವ್ದಾದ್ರು ಆಹ್ ಅಲ್ಲಿ ಟ್ರಾನ್ಸ್ಫೋರ್ ಆದ ಅವ್ರಿಗೆ ಬಿಟ್ಟು ಬಿಡ್ಲಿಕ್ಕೆ ಆಗ್ಲಿ ಬಸ್ಸಿಗೆಲ್ಲ ಆರೋಗ್ಯಕ್ಕೆ ಫುಡ್ಗೆಲ್ಲ ಅಷ್ಟು ಕೊಡುವಾಗ ನೀವು ಇಷ್ಟು ಸಮಾಜ ಸೇವೆ ಮಾಡುವಾಗ ನಿಮ್ಗೆ ಏನಾದ್ರು ಸಹಾಯ ಉಂಟಾ ನಿಮ್ಮ ನಿಮ್ಮತ್ರ ಸಹಾಯ ಪಟ್ಕೊಳ್ಳೋ ಸಹಾಯ ಉಂಟಾ ಅಂತ ಅವ್ರು ಕೇಳ್ತಾ ಇದ್ದಾರೆ ಇಲ್ಲ ನಮ್ಗೆ ನಾವು ನಮ್ಮ ಯಾವ ರೀತಿ ತಗೊಂಡ್ ಹೋಗ್ತಾರೆ ಯಾವ್ ನಮ್ಗ್ ಸಹಾಯ ಕೇಳ್ಲಿಕ್ಕೆ ನಾವು ಅಲ್ಲ ಅನೌನ್ ಬಾಡಿ ಅಲ್ಲಲ್ಲ ವೊಲಂಟಿಯರ್ಲಿ ಆಗಿ ಅವ್ರು ಕೆಲವರು ನೀವು ಹೇಳಿದ ಕೆಲವರು ಮನೆಯವ ಶ್ರೀಮಂತ ಕೆಲವರು ಕೇಡ್ತಾರೆ ಕೆಲವರು ಕೆಲವರು ಬಡವರು ಇರ್ತಾರೆ ಕೆಲವು ಶ್ರೀಮಂತರು ಇರ್ತಾರೆ ಶ್ರೀಮಂತರು ನೀವು ನಮ್ಮ ಮಗನಿಗೆ ನಮ್ಮ ಜೀವ ಜೀವ ಕೊಟ್ಟ್ರಿ ನಮ್ಮ ಮಗನ ಆರೋಗ್ಯ ಕಾಪಾಡಿದ್ರಿ ನೀವು ಎಂತಾದ್ರೆ ತಕೊಳ್ಳಿ ಅಂತ ಏನೋ ನಿಮ್ಗೆ ಹೆಲ್ಪ್ ಮಾಡಿದಾರೆ ಅಂತ ಅವ್ರಿಗೆ ನೀವು ಅದು ಹೇಳ್ತೀರಲ್ಲ ಒಂದು ಮನೆಯಲ್ಲಿ ಮೂರು ಬಾಡಿ ಅಂತ ತಗೊಂಡೋಗಿದೆ ನಾನು ಒಂದೇ ಮನೆ ಒಂದೇ ಮನೆಯಿಂದ ಅಂದ್ರೆ ಒಮ್ಮೆಲೆ ಅಲ್ಲ ಹಂತ ಅಂತ ಯಾವಾಗ ಕೊರೋನಾ ಬರೋ ಮುಂದೆ ನನಗೆ ಕೊರೋನಾ ಬಂತು ನನಗೆ ಕೊರೋನಾ ಬಂತು ಅಂತೇಳಿ ನಾನು ಆ ಮನೆ ಹತ್ರ ಹೋಗುವಾಗ ನನ್ನ ಹತ್ರ ಮಾತಾಡಿತಾ ಇರಲಿಲ್ಲ ಅವರು ನೀವೇನು ಹೇಳ್ತೀರಿ ಇದು ನನಗೆ ಇದು ನನಗೆ ಬಂದ ನನಗೆ ಬಂದಂತ ಉಪಕಾರ ಮಾಡಿದ ಬನ್ನಿ ಒಂದು ಎರಡನೇದಾಗಿ ಒಂದು ಇನ್ನು ನಾನು ನನಗೆ ಆವಾಗ ಹೋಗ್ಲಿಕ್ಕಿಲ್ಲ ಅಂತೇಳಿ ಎಲ್ಲ ಆಶಾಕಾರ ಹತ್ರ ಜೋರಿತ್ತು ನಾನು ಒಂದು ಮನೆಗೆ ಹೋದ್ರೆ ನನ್ನ ಅವರು ಸರ್ ನಿಮಗೆ ಕೊರೋನಾ ನಿಂತಂತೆ ಗುಣ ಆಯ್ತಂತಲ್ಲ ಹೌದು ಬನ್ನಿ ಚಹಾ ಕುಡಿದೆ ಅಂತ ಹೇಳ್ದು ಹೋಗಿ ಚಹಾ ಕುಡ್ದೆ ಚಹಾ ಕುಡ್ದು ನಾನು ಬಂದು ಹೊರಗೆ ಹೋಗ್ತೇನೆ ಬೆನ್ನಲ್ಲೇ ಬಂದು ಅವ್ರಿಗೆ ಮನೇಲಿ ಬೈತಾರೆ ನೀವು ಅವರಿಗೆ ಕೊರೋನಾ ಉಂಟು ನೀವು ಯಾಕೆ ಹೊರಗೆ ಚಹಾ ಕೊಟ್ಟರೆ ಗ್ಲಾಸ್ ಹೊರಗಿಡಿ ಹೇಳಿ ಯಾಂತ ಹೇಳಿದ್ರೆ ಸಂದರ್ಭದಲ್ಲಿ ನಮಗೆ ಉಪಕಾರ ಮಾಡುವಾಗಲೂ ಕೂಡ ಕೆಲವು ಸಂದರ್ಭದಲ್ಲಿ ಅಲ್ಲ ಈ ಮಾತುಗಳನ್ನು ಯಾವಾಗ ಸಾಮಾಜಿಕ ಕಾರ್ಯಕರ್ತರಿಗೆ ಸೇವೆ ಮಾಡ್ತೀರಿ ಈ ಮಾತುಗಳನ್ನ ಕೇಳಬೇಕಾಗತ್ತೆ ಅದು ಕೇಳಿ ಕುಕ್ಕಿಸಿಕೊಳ್ಳುವಂತದಲ್ಲ ಇದು ಅನಿವಾರ್ಯ ಅಂದ್ರೆ ಪ್ರತಿ ವರ್ಷ ಸಾವಿರಾರು ಮಂದಿಗೆ ಉಚಿತ ಪುಸ್ತಕ ಕೊಡ್ತೇನೆ ಉಚಿತ ಪುಸ್ತಕ ಸಣ್ಣ ಸಿನ್ಸ್ ಥರ್ಟಿ ಏಯ್ಟ್ ಇಯರ್ಸ್ನಿಂದ ಉಚಿತ ಪುಸ್ತಕ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಪುಸ್ತಕ ಕೊಡ್ತೇನೆ ಮದುವೆಗೆ ಉಪನಯನಕ್ಕೆ ಗೃಹ ನಮ್ಮದು ಇದುಂಟು ಪಾವುದು ಪ್ಯಾಕೇಜೇ ಉಂಟು ಮದುವೆಗೆ ಉಪನಯನಕ್ಕೆ ಗೃಹ ಗೃಹ ಪ್ರವೇಶಕ್ಕೆ ಮತ್ತು ಅನ್ ಅನಾರೋಗ್ಯಕ್ಕೆ ಎಷ್ಟು ಮಂದಿ ಕೊಟ್ಟರು ಒಬ್ಬೊಬ್ಬರಿಗೆ ನಾವು ಹತ್ತತ್ತು ನೂರ ಹತ್ತತ್ತು ಇನ್ನೂರ ಬುಕ್ ಯಾರೇ ಬಂದರು ಅದರಲ್ಲಿ ಯಾವ ಜಾತಿ ಬರಲಿ ಯಾವ ಮತದವರು ಬರಲಿ ಹೇಳೋದೇ ಯಾವ ಶ್ರೀಮಂತ ಕೇಳುವುದಿಲ್ಲ ಆಗ ಈ ವಿಷಯ ನಂಗೆ ಕೂಡ ಅದೇ ವಿಷಯ ಬಂದಿದೆ ಈ ನಾವು ಮೂವತ್ತೆಂಟು ವರ್ಷದಿಂದ ಈ ಕಾರ್ಯಕ್ರಮ ಮಾಡುವಾಗ ನಮ್ಮದು ಸಮಾವೇಶದಲ್ಲಿ ನಮ್ಮದು ದೊಡ್ಡ ದೊಡ್ಡ ಹಾಲ್ ಸಮಾವೇಶ ಆಗ್ತದೆ ಒಬ್ಬರಾದರೂ ನನ್ನ ಹತ್ರ ಕಲಿತವರು ನಾನು ಆ್ಯಕ್ಚುಲಿ ಹೇಳಬಾರ್ದು ಇದು ನೀವು ಕೇಳಿದ್ದಕ್ಕನ್ನೋ ಉತ್ತರ ಹೇಳ್ತೇನೆ ಒಬ್ಬರು ಒಂದನೇ ಕ್ಲಾಸಿಂದ ಡಿಗ್ರಿ ತನಕ ಪುಸ್ತಕ ಪಡ್ಕೊಂಡು ಹೋದರು ಅವ್ರ ಅಮ್ಮ ಬರ್ತಾ ಇದ್ರು ಪುಸ್ತಕ ತಗೊಂಡು ಹೋದರು ಪುಸ್ತಕ ತಗೊಂಡು ಹೋದ್ರು ಅವ್ರ ಕಡೆ ಎಮ್ ಐ ಎಲ್ ಕೆ ಎಮ್ ಸಿ ಎಲ್ಲಿ ಕೆಲಸ ಆಯಿತು ಕೆಲಸ ಆದ ಮೇಲೆ ಕೂಡ ಒಳಗಡೆರೆ ಪುಸ್ತಕ ಬಂದಿದ್ದಾರೆ ಅವ್ರ ವಿಷಯ ನನಗೆ ಕೆಲಸ ಅದು ಗೊತ್ತಿಲ್ಲ ಅಂತ ನಾನು ಯಾರಿಗಮ್ಮ ಬುಕ್ಸ್ ಕೇಳಿದೆ ಮಗಳಿಗೆ ನಿಮ್ಮ ಕೆಲಸ ಆಗಿದೆ ಅಲ್ಲಮ್ಮ ಯಾರಿಗೆ ನೀವು ಕೊಡ್ತೀರಲ್ವಾ ಹಾಗೆ ಪಡ್ಕೊಳ್ತೇವೆ ಸರಿ ಸರಿ ಕೊನೆಯ ಮೂರು ನಿಮಿಷ ಇದೆ ಒಳಕಡ್ರವರೆಗೆ ನಿಮಗೆ ನೇರ ಪ್ರಶ್ನೆ ಕೇಳ್ತಿದ್ದೇನೆ ಆ ಮುನ್ನೆಚ್ಚರಿಕೆ ಸರ್ಕಾರ ಇದೇ ಈ ರೀತಿಯಲ್ಲಿ ಹೇಳ್ತದೆ ಇದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ನಮ್ಗೆ ಕೆಲವು ಮಾರ್ಗಸೂಚಿಗಳನ್ನ ಕೊಡ್ತದೆ ಆದ್ರೆ ನಿಮ್ಮ ಪ್ರಕಾರ ಸಾರ್ವಜನಿಕರು ಇನ್ನು ಮುಂದೆ ಇವತ್ತಿನಿಂದ ಏನು ಪಾಲಿಸ್ಬೇಕು ಈಗ ಸಾರ್ವಜನಿಕರು ಏ ಹೇಳಿದ್ರೆ ಏನು ಸರ್ಕಾರದಿಂದ ಒಂದು ಏನು ಘೋಷಣೆ ಮಾಡಿದ್ದಾರೆ ಮಾಸ್ಕ್ ಹಾಕಬೇಕು ಅಂತರ ಕಾಪಾಡಬೇಕು ಮಾರ್ಗಸೂಚಿ ಮಾರ್ಗಸೂಚಿ ಏನು ಮಾಡಿದೆ ಅದನ್ನೆಲ್ಲವರು ಮಾಡ್ಕೊಳ್ಬೇಕಾಗ್ತದೆ ಮತ್ತು ಅವರವರ ಇದನ್ನು ಅವರವರೇ ಕಾಪಾಡಿಕೊಳ್ಬೇಕು ಬೇರೆಯವರ ಹತ್ರ ನಾವು ಏನು ಸಾಧ್ಯ ಇಲ್ಲ ಐರೋಡಿ ಗ್ರಾಹಕರು ಏನ್ ಮಾಡಬೇಕು ಗ್ರಾಹಕರಿಗೆ ಖಂಡಿತವಾಗಿ ತೊಂದರೆ ಇಲ್ಲ ಆ್ಯಕ್ಚುಯಲಿ ಕಂಪೇರಿಂಗ್ ಟು ನಿತ್ಯೋಪಯೋಗ ವಸ್ತು ಮತ್ತು ನಮ್ಮ ಗ್ರಾಹಕರು ಯಾವುದು ಅದು ಬಿಟ್ಟು ಹೊರತುಪಡಿಸಿ ನಿಮ್ಮ ನಿತ್ಯೋಪಯೋಗಿ ವಸ್ತು ಬಿಟ್ಟು ಹೊರತುಪಡಿಸಿ ಯಾರಿಗೂ ಸಮಸ್ಯೆ ಇಲ್ಲ ನೀವು ಸೀದಾ ರೀತಿಯ ಒಳ್ಳೆ ರೀತಿಯ ವ್ಯಾಪಾರ ಮಾಡುವ ಆದರೆ ಅವ್ರಿಗೆ ಹೇಳ್ಬೋದು ರಿಕ್ವೆಸ್ಟ್ ಮಾಡ್ಬೋದು ಮಾಸ್ಕ್ ಮಾಸ್ಕ್ ಹಾಕಿ ಬನ್ನಿ ಅಥವಾ ಸ್ವಲ್ಪ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ರಿಕ್ವೆಸ್ಟ್ ಮಾಡೋದು ಮಾಸ್ಕ್ ಹಾಕಿ ಅಂತ ಹಾಗೆ ನಾವು ವ್ಯಾಪಾರ ಮಾಡೋದಕ್ಕೆ ಕುತ್ಕೊಳ್ಬೇಕಾಗ್ತದೆ ಹಾಗೆ ಸ್ವಲ್ಪ ನಂತರ ಒಂದು ನಾನು ಅಲ್ಲಿ ರೌಂಡ್ ಹಾಕೊಂಡು ಆದಷ್ಟು ಸ್ವಲ್ಪ ಅದು ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅಂತರ ಕಾಪಾಡ್ಬೋದು ಅಥವಾ ಮಾಸ್ಕ್ ಮಾಡ್ಬೋದು ನಾನು ಯಾ ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ ನಾವು ಇದು ಕೋವಿಡ್ ಇರುವಾಗ ನಿತ್ಯವೂ ನಾನು ನಿಮ್ಮ ಮನೆ ಮನೆಗೆ ಹೋಗಿ ಹಣ್ಣು ಹಂಪಲು ನಿಮ್ಮ ಆಹಾರ ಕೊಡ್ತಾ ಕೊಡ್ತಾಯಿದೆ ಕಡೆ ನಿಮ್ಮ ಇದು ಯಾವುದು ಸಂಡೇ ಸಂಡೆ ತುಂಬ ಲೆವೆಲ್ನಲ್ಲಿ ನಿಮ್ಮ ಕೋವಿಡ್ ಏರಿಯಾಕ್ಕೆ ಅಥವಾ ನಿಮ್ಮ ಕೆಲವು ಸ್ಲಮ್ ಏರಿಯಾಕ್ಕೆ ಹೋಗಿ ಫ್ರೂಟ್ಸ್ ಎಲ್ಲ ಕೊಟ್ಟು ಬರ್ತಾ ಇದೆ ಆಗ ಜನರಿಗೆ ಖುಷಿಯಾಗಿತ್ತು ನಾವು ವರ್ತಗರ ಸಂಘ ವರ್ತಕರ ಸಂಘ ಅಷ್ಟು ಕೂಡ ಮಾಡಿದ್ದೇವೆ ಈಗ ನೀವು ಕಳೆದ ಕ್ವಶನಿಗೆ ಮುಂದೆ ನಾವು ಯಾವ ರೀತಿಯಿಂದ ಇರಬೇಕಂತ ಖಂಡಿತವಾಗಿ ಜೋರು ಬಿರುಗಾಳಿ ಅಥವಾ ಸುಂಟರ ಗಾಳಿ ಅಥವಾ ದೊಡ್ಡ ಮಳೆ ಬರುವಾಗ ನಾವು ಹೇಗೆ ಕೊಡಹಿಡಿತೇವಾ ನೀವು ಯಾವುದೇ ಇದಕ್ಕೆ ಚಿಂತನೆ ಮಾಡೋ ಅಗತ್ಯ ಇಲ್ಲ ಇವನ್ ಡೆಲ್ಟಾ ಆಗ್ಲಿ ಮೂರನೇ ಅಲೆ ಆಗ್ಲಿ ಯಾವುದಕ್ಕೆ ಖಂಡಿತ ನಮ್ಮ ಜಾಗ್ರತೆ ನಾವು ಮಾಡಿಕೊಂಡು ನಾವು ಅದಕ್ಕೆ ತಲೆ ಕೊಡೋ ಅಗತ್ಯ ಇಲ್ಲ ಈಗ ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದ ನಮ್ಮ ಸಮಸ್ಯೆಗೆ ನಾವು ಪರಿಹಾರ ನಾವು ಕೊಂಡುಕೊಳ್ಬೇಕು ಉದಾಹರಣೆಗೆ ಮಾಸ್ಕ್ ಹಾಕೊಳ್ಳೇಬೇಕು ಕೊಡೆ ಹಾಗೆ ದೊಡ್ಡ ದೊಡ್ಡ ಮಳೆಗೆ ನಿಮ್ಮ ಕೊಡೆ ಕೊಡ ಹಾಗೆ ನಾವು ಮಾಸ್ಕ್ ಹಾಕೊಳ್ಳೇಬೇಕು ಇದು ಅಂತರ ಅವರು ಅವರ ಮೇಲೆ ನಾವು ದೂರ ಹಾಕುದು ನಾವಾಗಿಯೇ ಅಂತರ ಒಳ್ಳೇದು ಇವ್ನ ಬಸ್ ಅಲ್ಲಿ ಅಥವಾ ಹೌದು ಇದು ಯಾಕೆ ಹೇಳ್ತೆ ಅಂದ್ರೆ ಈಗ ನಾವು ಜಾವ್ದು ವಹಿಸಿದ್ರೆ ನಮ್ಮ ಮನೆಯವರಿಗೆ ಬೇರೆಯವರಿಗೋಸ್ಕರ ನಾವು ಸರಿ ಸರಿ ಆತ್ಮೀಯ ವೀಕ್ಷಕರೇ ಕೋವಿಡ್ ವ್ಯಾಪಾರ ವಹಿವಿಟು ಮತ್ತು ಮುನ್ನೆಚ್ಚರಿಕೆ ಚರ್ಚೆಯಲ್ಲಿ ನಮ್ಮೊಂದಿಗೆ ಎಷ್ಟುವರೆಗೆ ಚರ್ಚೆಯನ್ನು ಮಾಡಿದವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಲಾಕ್ ಮತ್ತು ಅನ್ಲಾಕ್ ಸಂದರ್ಭದಲ್ಲಿ ಅವರು ಮಾಡಿದಂಥ ಸೇವೆಗಳನ್ನು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ನಿತ್ಯಾನಂದ ಒಳಕಾಡು ಮತ್ತು ಐರೋಡಿ ಸಹನಚಲಪಾಯಿ ತಮಗಿಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ನಮ್ಮ ಜವಾಬ್ದಾರಿಯಲ್ಲಿ ನಾವು ಬದುಕಬೇಕಾಗಿದೆ ಜವಾಬ್ದಾರಿ ತಪ್ಪಿದರೆ ಎಚ್ಚರಿಕೆ ಖಂಡಿತವಾಗಿ ಇರುತ್ತದೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಿದ್ದೀರಿ ದೈ ಜಿವಲ್ಡ್ ಟು ಫೋರ್ ಸೆವೆನ್ ನಮಸ್ಕಾರ